ನಮ್ಮ ಜೊತೆ ಇದ್ದಾರೆ ಶ್ರೀಧರ್ ಎಂ. ಅವರು ಆಂಡ್ರಾಯ್ಡ್ ಕೀಬೋರ್ಡ್ನ ಕನ್ನಡಕ್ಕೆ ತಂದಿದ್ದಾರೆ, ಅವ್ರನ್ನ ನಾನು ಬರ್ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಕ್ಲೋಸ್ ಮಾಡಿ. ಎಲ್ರಿಗೂ ಗೊತ್ತಿರೋಂಗೆ ಈಗ ಸದ್ಯಕ್ಕೆ ಆ್ಯಂಡ್ರಾಯ್ಡಲ್ಲಿ ಕನ್ನಡ ಸಪೋರ್ಟ್ ಇಲ್ಲ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಆದರೆ ಈಗಿನ ಲೇಟೆಸ್ಟ್ ಮಾಡೆಲ್ಸ್ಗಳಲ್ಲಿ ಕನ್ನಡ ಸಪೋರ್ಟ್ ಇದೆ. ಫಾರ್ ಎಕ್ಸಾಂಪಲ್, ಇವರು IEEE ಅರ್ಜುನ್ ಅವ್ರು ಬಂದಿದ್ದರು, ಅವ್ರು ಹೇಳ್ತಿದ್ರು ಅವ್ರ ಹ್ಯಾಂಡ್ಸೆಟ್ಟಲ್ಲಿ ಕನ್ನಡ ಸಪೋರ್ಟ್ ಇದೆ ಅಂತ. ಆಮೇಲೆ ಅವ್ರಿಗೆ ಮಲ್ಟಿಲಿಂಗ್ ಅಂತ ಕೀಬೋರ್ಡ್ ಬೇರೆ ತೋರಿಸಿದ್ದಾರೆ. ಇಲ್ಲಿ ತೋರಿಸಿಲ್ಲ, ಆದರೆ ಅದು ಸಪೋರ್ಟ್ ಇದೆ. ಲೇಟೆಸ್ಟ್ ಆ್ಯಂಡ್ರಾಯ್ಡಲ್ಲಿ ಸಪೋರ್ಟ್ ಇದೆ. ಆ್ಯಂಡ್ರಾಯ್ಡಲ್ಲಿ ಕನ್ನಡ ಅಂತ ಸರ್ಚ್ ಮಾಡಿದ್ರೆ ಬಹುಶಃ ಇದೆ ನನ್ನ ಮೊದಲ ಕನ್ನಡ ಸಾಫ್ಟ್ವೇರ್ ಆ್ಯಂಡ್ರಾಯ್ಡ್ ಮಾರ್ಕೆಟಲ್ಲಿ. ಸೊ ಇದು ಇದನ್ನ ನಾನು ಡಿಸೈನ್ ಮಾಡಿದ್ದೀನಿ. ಇದು ಆಕ್ಚುಲಿ ಏನ್ ಹೇಳ್ಬೋದು, ಡೈರೆಕ್ಟ್ ಆಗಿ ಬಳಸೋದಕ್ಕೆ ಈಗ ಲೇಟೆಸ್ಟ್ ಆಂಡ್ರಾಯ್ಡ್ ಮಾತ್ರ ಸಾಧ್ಯ. ಹಳೆ ವರ್ಷನಲ್ಲಿರೋ ಆಂಡ್ರಾಯ್ಡ್ ಅಥವಾ ಮೊದಲು ರಿಲೀಸ್ ಆಗಿರೋ ಆಂಡ್ರಾಯ್ಡ್ ಅಲ್ಲಿ ವರ್ಕ್ ಮಾಡ್ಬೇಕು ಅಂದ್ರೆ ನಾವು ಅದನ್ನ ರೂಟ್ ಮಾಡಿ ಕೆಲವು ಲೈಬ್ರರೀಸ್ನೆಲ್ಲ ಇನ್ಸ್ಟಾಲ್ ಮಾಡಿ ವರ್ಕ್ ಮಾಡಿಸ್ಬೇಕಾಗತ್ತೆ. ಅದು ಹ್ಯಾಕ್ ಮಾಡಲೇಬೇಕಾಗತ್ತೆ. ಆಮೇಲೆ ಇವರು ಅರ್ಜುನ್ ಅವ್ರು ಹೇಳ್ತಿರೋ ಪ್ರಕಾರ ಅವ್ರಿಗೆ ಕೀಬೋರ್ಡ್ ಲೇಔಟ್ ಯಾವ್ದು ಬೇಕು ಅಂತ ಏನೋ ಡಿಸ್ಕಷನ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದಾರೆ. ಅದಕ್ಕೆ ಒಳ್ಳೆ ಉದಾಹರಣೆ ಆದರೆ ನುಡಿ, ಇದು ಕಾಗಪ್ಪ ಲೇಔಟ್ ಅಂತ ಒಂದಿದೆ, ಆ ಲೇಔಟಿಂದ ಇದನ್ನು ನಾನು ಡಿಸೈನ್ ಮಾಡಿದ್ದೀನಿ. ಸೊ ಆ ಲೇಔಟ್ ಯೂಸ್ ಮಾಡಿದ್ರೆ ನಾವು ಡೈರೆಕ್ಟಾಗಿ ನಾವು ಮಾಮೂಲಿ ಇಂಗ್ಲೀಷ್ ಕೀಬೋರ್ಡಲ್ಲಿ ಹೇಗೆ ಎಂಟರ್ ಮಾಡ್ತೀವೋ ಅದೇ ರೀತಿ ನಾವು ಕನ್ನಡದಲ್ಲಿ ಟೈಪ್ ಮಾಡ್ಬೋದು. ಅದೇ ಕೀಲಿಮಣೆ ಹೇಗಿದೆಯೋ ಅದೇ ರೀತಿನೇ ಎಂಟರ್ ಮಾಡ್ಬೋದು. ನಾನು ಆ ಕಾನ್ಸೆಪ್ಟ್ ಇಟ್ಕೊಂಡು ಈ ಕೀಬೋರ್ಡನ್ನು ಡಿಸೈನ್ ಮಾಡಿದ್ದೀನಿ. ಸೊ ಅವ್ರ ಕ್ರೆಡಿಟ್ ಅವ್ರಿಗೆ ಹೋಗಬೇಕು. ಸೊ ಇಲ್ಲಿ ಸ್ಕ್ರೀನ್ಶಾಟ್ಸ್ ಬೇಕಾದ್ರೆ ನೋಡಿ, ಕನ್ನಡ ಅಂತ ಟೈಪ್ ಮಾಡ್ತಿದ್ದೀನಿ. ಇಲ್ಲಿ ಲ್ಯಾಂಗ್ವೇಜ್ ಚೇಂಜ್ ಮಾಡೋದಕ್ಕೆ ಒಂದು ಬಟನ್ ಇದೆ. ಆಮೇಲೆ ಹಾಗೆ ಅಕ್ಷರಗಳೆಲ್ಲ ಅರೇಂಜ್ ಆಗಿದೆ. ಯಾವ ಈ ಕೀಬೋರ್ಡಲ್ಲಿ ಹೇಗೆ ಸಾ ಒತ್ತು, ಸಾಗೆ ಎಸ್ ಒತ್ತೀವೋ ಅದೇ ರೀತಿ ಸಾ ಎಸ್ ಜಾಗದಲ್ಲಿ ಸಾ ಇರುತ್ತೆ, ಕ್ಯಾಪಿಟಲ್ ಎಸ್ ಒತ್ತರೆ ಶಾ ಬರುತ್ತೆ. ಅದೇ ರೀತಿ ಡೈರೆಕ್ಟ್ ಮ್ಯಾಪಿಂಗ್ ಇದೆ, ಇಂಗ್ಲಿಷ್ ಕೀಬೋರ್ಡ್ಗೂ ಕನ್ನಡ ಕೀಬೋರ್ಡ್ಗೂ ಡೈರೆಕ್ಟ್ ಮ್ಯಾಪಿಂಗ್ ಇದೆ. ಸೊ ನಾವು ಅದೇ ರೀತಿ ಎಂಟರ್ ಮಾಡಿದ್ರೆ ನಮಗೆ ಕನ್ನಡ ಬರುತ್ತೆ. ಮೊಬೈಲ್ ಎಲ್ಲರೂ ಬಳಸ್ತಾರೆ, ಆದರೆ ನಾವು ಬರೀ ಓದೋದಕ್ಕೆ ಮಾತ್ರ ಬಳಸೋಕ್ಕಾಗೋದಿಲ್ಲ. ಕೆಲವೊಮ್ಮೆ ನಾವೇನಾದರೂ ಬರೀತೀವಿ ಅಂತ ಅಂದ್ಕೊಂಡ್ರೆ ಅಥವಾ ಟ್ವಿಟರ್ ಫೇಸ್ಬುಕ್ಕು ಏನಾದರೂ ಬರೀ ಕನ್ನಡದಲ್ಲಿ ಬರೀಬೇಕು ಅಂದರೆ ಅದು ಕಷ್ಟ. ಯೂಶಲಿ ಯಾವ ಸಾಫ್ಟ್ವೇರು ಇಲ್ಲ ಈ ಸದ್ಯಕ್ಕೆ. ಸೊ ಈ ಇದರಿಂದ ನಾವು ಕನ್ನಡದಲ್ಲಿ ಟೈಪ್ ಮಾಡಬಹುದು. ಡೌನ್ಲೋಡ್ ಮಾಡ್ಕೋಬೋದಾ? ಹಾಂ, ಮಾರ್ಕೆಟಲ್ಲಿ ಅಪ್ಲೋಡ್ ಆಗಿದೆ. ಬೇಕಾದರೆ ವಿಡಿಯೋ ನೋಡ್ಬೋದು, ಒಂದು 10 ಮಿನಿಟ್ಸ್ ವಿಡಿಯೋ ಇದೆ. ಐ ಥಿಂಕ್ ಅದನ್ನು ನಾವು ಎಂಬೆಡ್ ಮಾಡ್ತೀವಿ ಎಜ್ಜೆನಲ್ಲಿ. ಈಗ ಲೇಟ್ ಆಗುತ್ತೆ. ಓಕೆ, ಅಷ್ಟೇ ನನ್ನ ಕಡೆಯಿಂದ. ಈ ರೂಟ್ ಮಾಡಿರೋ ಫೋನಲ್ಲಿ ಅಂದರೆ ಕನ್ನಡ ಕಂಪ್ಲೀಟಾಗಿ ಸಪೋರ್ಟ್ ಕೊಡ್ಬೋದು ಅಂದರೆ ಒತ್ತಕ್ಷರಗಳು ಎಲ್ಲ ಪ್ರಾಬ್ಲಮ್? ಒತ್ತಕ್ಷರಗಳು ಬರುತ್ತೆ. ಎರಡು ಥರ ಪ್ರಾಬ್ಲಮ್ಸ್ ಬರೆಂದ್ರೆ, ಒಂದು ಫಾಂಟ್ ಇರೋದಿಲ್ಲ, ಫಾಂಟ್ ಹಾಕಿ ನೋಡಿದ್ರೆ ಒತ್ತಕ್ಷರಗಳು ಬರೋದಿಲ್ಲ. ಅದಕ್ಕೆ ಅರ್ಫ್ ಬಸ್ ಅಂತ ಒಂದು ಎನ್ಕೋಡಿಂಗ್ ಸ್ಟ್ಯಾಂಡರ್ಡ್ ಇದೆ, ಅದೇನು ಟೆಕ್ಸ್ಟ್ ರೆಂಡರಿಂಗ್ ಇಂಜಿನ್ ಇದೆ, ಆ ಇಂಜಿನ್ ಅನ್ನ ಎಂಬೆಡ್ ಮಾಡ್ಬೇಕು. ಅದು ರೆಡಿಲಿ ಅವೈಲೇಬಲ್? ನಾನು ಟ್ರೈ ಮಾಡಿಲ್ಲ. ಒಂದು ಅಪ್ಲಿಕೇಶನ್ಗೆ ಎಂಬೆಡ್ ಮಾಡ್ಬೋದು ಅಷ್ಟೇ ಅಲ್ಲ, ಸಿಸ್ಟಮ್ ಇಲ್ಲ, ಸಿಸ್ಟಮ್ ವೈಡ್ಗೂ ಮಾಡ್ಬೋದು, ಸಿಸ್ಟಮ್ ವೈಡ್ಗೂ ಮಾಡ್ಬೋದು. ಅದು ಸ್ವಲ್ಪ ಕಸ್ಟಮ್ ರೋಮ್ಸ್ ಎಲ್ಲ ಡಿಸೈನ್ ಮಾಡುವಾಗ ಅದನ್ನ ಇನ್ಕ್ಲೂಡ್ ಮಾಡ್ಕೊಂಡು ಮಾಡ್ಬೇಕಾಗುತ್ತೆ. ಆಲ್ಮೋಸ್ಟ್ ಆಲ್ ಸ್ಯಾಮ್ಸಂಗ್ ಫೋನ್ಸ್ ಸಪೋರ್ಟ್ ಇಟ್. ಆಂಡ್ರಾಯ್ಡ್ ಬೇಸಿಕ್ ಡಸಂಟ್ ಸಪೋರ್ಟ್ ಇಟ್, ಗೂಗಲ್ ಆಂಡ್ರಾಯ್ಡ್ ಡಸಂಟ್ ಸಪೋರ್ಟ್ ಇಟ್, ಬಟ್ ಸಮ್ ಆಫ್ ದಿ ಆಂಡ್ರಾಯ್ಡ್ 3.0 ಸಪೋರ್ಟ್ ಓನ್ಲಿ 3 ಲ್ಯಾಂಗ್ವೇಜಸ್ ಆರ್ ಹಿಂದಿ, ತಮಿಳ್ ಅಂಡ್ ಬಂಗಾಲಿ. ಐ ಗೆಸ್ ಆಂಡ್ರಾಯ್ಡ್ 3 ಅಲ್ಲಿ ಅಷ್ಟು 3 ಸಪೋರ್ಟ್ ಇದೆ.
ಇಟ್ ಕ್ಯಾನ್ ಬಿ ಎಕ್ಸ್ಟೆಂಡ್ ಕನ್ನಡಕ್ಕೂ ಎಕ್ಸ್ಟೆಂಡ್ ಮಾಡಬಹುದು ಮಾಡಬೇಕು ನಮ್ಗಳಿಗೆ ಕನ್ನಡದಲ್ಲಿ ಏನೇನೆಲ್ಲ ಮಾಡಬೇಕು ಐ ಥಿಂಕ್ ಐ ವಾಂಟ್ ಹಿಮ್ ಟು ಟೇಕ್ ಲೀಡ್ ಅಟ್ ಲೀಸ್ಟ್ ಯಾಕಂದ್ರೆ ಈ ತರ ಮಾಡ್ತಿರೋರು ಫಸ್ಟ್ ಮುಂದೆ ಬಂದು ಬೇರೆಯವ್ರನ್ನ ಕರೆದು ಕನ್ನಡಕ್ಕೆ ಏನೇನೆಲ್ಲ ಆಗ್ಬೇಕು ಅಂತ ಹೇಳಿದ್ರೆ ಬೇರೆಯವರು ಜೊತೆಗೆ ಕೈ ಸೇರಿಸ್ತಾರೆ ಅಂತ ಅನ್ಕೊಂತ ಧನ್ಯವಾದಗಳು ತುಂಬಾ. ಈಗ ನಮ್ ಜೊತೆ ಇದ್ದಾರೆ ರುದ್ರೇಶ್. ಇಂಡಿ ಕ್ರಾಸ್ ನೋಡಿದ್ರಲ್ಲ ಪದಬಂಧ, ಕನ್ನಡ ಪದಬಂಧ ಮಾಡ್ಬೇಕು ಅಂತ ಲಾಸ್ಟ್ ಇಯರ್ ನಾವು ಮಾತಾಡ್ಕೊಳ್ತಾ ಇದ್ವಿ ಏನೆಲ್ಲ ಮಾಡಬೇಕು ಏನೆಲ್ಲ ಆಗ್ಬೋದು ಅಂತ. ನಾನು ಡೆವಲಪರ್ ಅಲ್ಲ, ಸೊ ತುಂಬ ಒದ್ದಾಡ್ತಾ ಇದ್ದೆ. ಅಷ್ಟೊಳಗೆ ನಮ್ಗೆ ಕನ್ನಡ ಪದಬಂಧ ಕೂಡ ಕಾಣಿಸ್ತು. ಸೊ ಈಗ ರುದ್ರೇಶ್ ನಮ್ಮಿದೆ. ಓ ಒಂದು ನಿಮಿಷ, ಅದು ಮೈಕ್ ಕೊಡಿ. ಅದು ಟೆಲಿಕಾಸ್ಟ್ ಆಗ್ತಿದೆಯಲ್ಲ, ಅದು ಸೌಂಡ್ ಬರ್ತಿಲ್ಲ ಅಂತ. ಓಕೆ ಸ್ನೇಹಿತರೆ, ನನ್ನ ಹೆಸರು ರುದ್ರೇಶ್. ಅದಕ್ಕೆ ಇಂಡಿ ಕ್ರಾಸ್ ನಡೆಸ್ತಾ ಇದ್ದೀನಿ. ಆದಷ್ಟು ಬೇಗ ಮಾತು ಮುಗಿಸೋಕೆ ಪ್ರಯತ್ನ ಪಡ್ತೀನಿ. ಫಸ್ಟ್ ಎರಡು ಡಿಸ್ಕ್ಲೇಮರ್ಸ್. ನಿಮ್ಮ ಜೊತೆ ಮಾತಾಡಿ ನಿಮ್ ಮಾಡ್ತಿರೋ ಕೆಲಸಗಳನ್ನ ನೋಡಿದ್ಮೇಲೆ ನನ್ಗೆ ಅನಿಸ್ತಾ ಇದೆ ನಾನು ಮಾಡಿರೋದು ತುಂಬ ತುಂಬ ಸಣ್ಣ ಕೆಲಸ, ಇದರಲ್ಲಿ ನನ್ನ ದೊಡ್ಡತನ ಏನಿಲ್ಲ. ಜಸ್ಟ್ ಟ್ರೈ ಟು ರೀಯೂಸ್ ವಾಟ್ ಎವರ್ ವಾಸ್ ಆಲ್ರೆಡಿ ಎಕ್ಸಿಸ್ಟಿಂಗ್. ಫಸ್ಟ್ ಈ ಕಂಟೆಂಟ್ ಡೆವಲಪರ್ಸ್ ಕಾಪಿರೈಟ್ ಯಾವುದು ನಾವು ಡೆವಲಪ್ ಮಾಡಿಲ್ಲ. ಐ ಆಮ್ ಜಸ್ಟ್ ಟ್ರೈಂಗ್ ಟು ಪ್ರೊವೈಡ್ ಅ ಪ್ಲಾಟ್ಫಾರ್ಮ್. ಸೊ ನೀವು ನೋಡ್ತಿರೋ ಹಾಗೆ ಈ ಪದಬಂಧದಲ್ಲಿ ಕಂಟೆಂಟ್ ಕ್ರಿಯೇಟರ್ದು ತುಂಬ ಮುಖ್ಯ ಪಾತ್ರ ಇದೆ. ಸದ್ಯಕ್ಕೆ ನಮಗೆ ಆನ ಪ್ರಹ್ಲಾದ್ ರಾವ್ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. ಅವರು ವಿಜಯ ಕರ್ನಾಟಕದಲ್ಲಿ ಪಬ್ಲಿಷ್ ಆಗೋ ಕ್ರಾಸ್ ವರ್ಡ್ಸ್ನ ಇಲ್ಲಿ ಪಬ್ಲಿಷ್ ಮಾಡ್ತಿದ್ರು ಅಂತ. ನಮಗೆ ಫುಲ್ ಪರ್ಮಿಷನ್, ಮ್ಯಾಗಝಿನ್ಸ್ ಮತ್ತು ನ್ಯೂಸ್ ಪೇಪರ್ ಅವ್ರದ್ದು ಪರ್ಮಿಷನ್ ಸಿಕ್ಕಮೇಲೆ ಫುಲ್ ಸ್ಕೇಲಲ್ಲಿ ಡಿಪ್ಲಾಯ್ ಮಾಡೋ ಪ್ಲಾನ್ ಇದೆ. ಎರಡನೇದೇನಂದರೆ ಇದನ್ನು ನಾನು ಡೆವಲಪ್ ಮಾಡೋಕ್ಕೆ ಶುರು ಮಾಡಿದಾಗ ದೇವರಾಣೆ ಕನ್ನಡ ಉದ್ಧಾರ ಮಾಡಬೇಕು ಅಂತ ಏನೂ ಪ್ಲಾನ್ ಇಟ್ಕೊಂಡಿರಲಿಲ್ಲ. ಸಣ್ಣದಿಂದ ನನಗೆ ಪದಬಂಧದ ಹುಚ್ಚು. ಸುಧಾ ವಾರಪತ್ರಿಕೆ ಯಾವುದರಲ್ಲಿ ಪದಬಂಧ ಬರ್ತಿತ್ತು ಎಲ್ಲದನ್ನು ಚಾಚು ತಪ್ಪದೆ ಬಿಡದೆ ಮುಗಿಸ್ತಾ ಇದ್ವಿ. ದೊಡ್ಡವರಾದ್ಮೇಲೆ ಅದೇನೋ ಸ್ವಲ್ಪ ಹುಚ್ಚು ಹೊರಟೋಯ್ತು ಅನಿಸ್ತು. ಆಮೇಲೆ ಇಂಜಿನಿಯರ್ ಆದೆ, ಆಟೋಮೆಟಿಕಲ್ ಪ್ರಾಜೆಕ್ಟ್ ಮ್ಯಾನೇಜರ್ ಆದರೆ ಕೋಡಿಂಗ್ ಬರ್ತಿತ್ತು. At some point, I started realizing, I'm a techie. ಇದು ಈ ಕೋಡಿಂಗ್ ಮಾಡಿದ್ರೆ ನನ್ಗೆ ಏನೋ ಸಂತೋಷ ಸಿಗುತ್ತೆ, ಬಟ್ ಅದನ್ನು ಮಾಡ್ತಾ ಇಲ್ಲ ಅಂತ. ಹಾಗಾಗಿ ಯಾವುದೋ ಒಂದು ಹಾಬಿ ಶುರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಪ್ರಾಜೆಕ್ಟ್ ಥರ ಶುರು ಮಾಡಿಕೊಂಡೆ. ಸೊ ಈ ಇಂಡಿ ಕ್ರಾಸ್ನ ಜೆನೆಸಿಸ್ ಅದು. ಫಸ್ಟು ಫ್ರೇಮ್ವರ್ಕ್ ರೆಡಿ ಮಾಡಿ ತುಂಬ ಮ್ಯಾಗ್ಝೈನ್ಸ್ ಮತ್ತು ನ್ಯೂಸ್ ಪೇಪರ್ಗೆ ಅಪ್ರೋಚ್ ಮಾಡಿದ್ವಿ. ಬಟ್ ನನಗೇನಿಸುತ್ತೆ ಅಂದರೆ ಈ ನ್ಯೂಸ್ ಪೇಪರ್ ಮತ್ತು ಮ್ಯಾಗ್ಝಿನ್ಸ್ ಅವ್ರದ್ದಲ್ಲಿ ಇನ್ನೂ ಸ್ವಲ್ಪ ಭಯ ಇದೆ. ಯಾವುದೇ ಕಂಟೆಂಟ್ ಆನ್ಲೈನ್ ಹೋಗುತ್ತೆ ಅಂದರೆ ಸ್ವಲ್ಪ ರೆಸಿಸ್ಟೆನ್ಸ್ ಇದೆ ಅನಿಸುತ್ತೆ. ಅದು ಸ್ವಲ್ಪ ಬದಲಾಗೋಕ್ಕೆ ಟೈಮ್ ತಗೊಳುತ್ತೆ. ಬಟ್ ನ್ಯಾಚುರಲ್ ನಾನು ಏನೇನು ಮಾಡಿದ್ದೀನಿ ಇದ್ರ ಬ್ಯಾಕ್ ಎಂಡ್ ಅಂದರೆ ಫ್ರಂಟ್ ಎಂಡ್ ನಾನು ತುಂಬ ಗೂಗಲ್ ಯೂಸ್ ಮಾಡಿದ್ದೀನಿ, ಗೂಗಲ್ ಟ್ರಾನ್ಸ್ಲೇಟ್ರೇಷನ್. ಸೊ ಇದು ಫ್ರೇಮ್ವರ್ಕ್ ನೋಡಿದರೆ ಇದನ್ನು ನೀವು ಯೂಸ್ ಮಾಡೋದು ಭಾಳನೇ ಸುಲಭ. ನೀವು ಟೈಪ್ ಮಾಡ್ತಿರೋ ನ್ಯೂಸ್ ಪೇಪರ್ಲಿ ಯಾವ ರೀತಿ ಕ್ರಾಸ್ ವರ್ಡ್ಸನ್ನು ಫಿಲ್ ಮಾಡ್ತೀರ ಅದೇ ರೀತಿ ಫಿಲ್ ಮಾಡ್ಬೋದು. ಇನ್ನೊಂದು ಇಂಟೆನ್ಷನ್ ಏನಿತ್ತು ಅಂದರೆ ತುಂಬ ಜನರು ಕ್ರಾಸ್ ವರ್ಡ್ಸಿಗೆ ಅಡಿಕ್ಟ್ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಭಾಷೆ ಬೆಳವಣಿಗೆಗೆ ಇದು ತುಂಬ ಮುಖ್ಯ ಪಾತ್ರ ಬೀರುತ್ತೆ ಅನ್ನೋದು. ಹಾಗಾಗಿ ಸದ್ಯಕ್ಕೆ ನಿಮ್ಗೆ ಯಾವುದರೂ ಒಂದು ಪದ ಗೊತ್ತಾಗಿಲ್ಲ ಅಂದರೆ ಕ್ವಶನ್ ಮಾರ್ಕ್ ಹಾಕ್ಬಿಟ್ಟು ಈಸಿಯಾಗಿ ಫಿಲ್ ಮಾಡ್ತಾ ಇರ್ಬೋದು. ಎರಡು ಪದ ಗೊತ್ತಾಗ್ತದೆ, ಮೂರನೇ ತುಂಬೋದು ಈಸಿ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಸದ್ಯಕ್ಕೆ ರೆಸ್ಪಾನ್ಸ್ ನಾನು ಏನು ಅಂದ್ಕೊಂಡೆ, ಓಕೆ ಇಲ್ಲಿರೋರು ಯಾಕೆಂದರೆ ನ್ಯೂಸ್ ಪೇಪರ್ ಮತ್ತು ಮ್ಯಾಗ್ಝಿನ್ ಈಸಿ ಆಕ್ಸೆಸ್ ಇದೆ, ಮೋಸ್ಟ್ಲಿ ಯಾರು ಯೂಸ್ ಮಾಡಲ್ಲ, ಮೋಸ್ಟ್ಲಿ ಯು ಎಸ್ ಅಲ್ಲಿರೋ ಯುರೋಪಲ್ಲಿ ಇರೋ ಯೂಸ್ ಮಾಡ್ತಾರೆ ಅಂದ್ಕೊಂಡಿದ್ದೆ. ಬಟ್ ಟ್ರಾಫಿಕ್ ನೋಡಿದ್ರೆ ನನಗೆ ಅನಿಸ್ತಾ ಇದೆ ಅಂದರೆ ಆ್ಯಕ್ಚುಲಿ 70% ಟ್ರಾಫಿಕ್ ಇಲ್ಲಿ ಲೋಕಲ್ ಇಂಡಿಯಾದಿಂದ ಬರ್ತದೆ. ಓನ್ಲಿ
marginal 25-30% from US and Europe. So ಅದು ಒಂದು ಇಂಪಾರ್ಟೆಂಟ್ ಡೇಟಾ ಪಾಯಿಂಟ್ ನನಗೆ. ಯಾಕೆಂದರೆ ಮುಂಚೆ ಬೆಳಗ್ಗೆ ಮಾತಾಡ್ತಾ ಇದ್ರು, ಯಾವುದೇ ಇದು ಇನಿಷಿಯೇಟಿವ್ಗೆ ಅದಕ್ಕೆ ಬ್ಯಾಕಪ್ಗೆ ದೇ ಶುಡ್ ಬಿ ಅ ಫೈನಾನ್ಷಿಯಲ್ ಸಪೋರ್ಟ್, ಇಟ್ ಶುಡ್ ಬಿ ಅಟ್ ಲೀಸ್ಟ್ ಪಾರ್ಷಲಿ ಕಮರ್ಷಿಯಲೈಸ್ ಅಂತ. ಸೊ ಮೇ ಬಿ ಇಟ್ ವಿಲ್ ಬಿ ಎ ಗುಡ್ ಡೇಟಾ ಪಾಯಿಂಟ್ ಫಾರ್ ಎವ್ರಿವನ್ ಎಲ್ಸ್ ಹೂ ಇಸ್ ವರ್ಕಿಂಗ್ ಆನ್ ಅ ನ್ಯೂ ಪ್ರಾಜೆಕ್ಟ್. ಸದ್ಯಕ್ಕೆ ಬರಹದವ್ರು ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ನಿಘಂಟು ಇಂಟಿಗ್ರೇಟ್ ಮಾಡೋದಕ್ಕೆ. ಅದೇ ರೀತಿ ವಿಕ್ಷನರಿ ನೋಡಿ ಭಾಳ ಸಂತೋಷ ಆಯಿತು. ಸದ್ಯಕ್ಕೆ ನಿಘಂಟು ಬೇರೆ ಬೇರೆ ಕಡೆಯಿಂದ ಯಾವ ರೀತಿ ಇದ್ರ ಜೊತೆ ಇಂಟಿಗ್ರೇಟ್ ಮಾಡ್ಬೋದು ಅನ್ನೋದನ್ನು ಟ್ರೈ ಮಾಡ್ತೀವಿ ಅಷ್ಟೇ. ಸದ್ಯಕ್ಕೆ ಏನು ಪ್ರಶ್ನೆ ಮಾಡ್ಬೋದು? ಹಾಂ ಮಾಡ್ಬೋದು. ಸದ್ಯಕ್ಕೆ ಪಬ್ಲಿಕ್ ಅಂದರೆ ಇಂಟ್ರೆಸ್ಟಿಂಗ್ ನೀಡಿದ್ರೆ ಇದೆ ಆ್ಯಕ್ಚುಲಿ ಕ್ರಿಯೇಟ್ ಮಾಡೋದು ತುಂಬ ಈಸಿನೇ. ನೀವು ಫ್ರೇಮ್ ವರ್ಕ್ ಕ್ರಿಯೇಟ್ ಮಾಡಿಬಿಟ್ಟು ಯು ಕ್ಯಾನ್ ಜಸ್ಟ್ ಇಂಡಿಕೇಟ್ ವಾಟ್ ಇಸ್ ಅ ಸೈಜ್, ರೆಸ್ಟ್ ಯು ಕ್ಯಾನ್ ಫಿಲ್ ಇಟ್ ಅಪ್. ಸೊ ಐಡಿಯಾ ಏನಂದರೆ ಯಾರು ಬೇಕಾದ್ರೂ ಕ್ರಾಸ್ ವರ್ಡ್ ಕ್ರಿಯೇಟ್ ಮಾಡಿಬಿಟ್ಟು ಅದನ್ನು ಪಬ್ಲಿಷ್ ಮಾಡ್ಬೋದು, ಸ್ನೇಹಿತರ ಜೊತೆ ಹಂಚ್ಕೋಬೋದು, ಭಾಷೆಯ ಬೆಳವಣಿಗೆಗೆ ಇದೊಂದು ಸಾಧ್ಯ ಆಗುತ್ತೆ ಅಂತ. ಭಾಳ ಸುಲಭ ಇದನ್ನು ಪ್ರೊಫೆಷ್ನಲ್ ಕ್ರಾಸ್ ವರ್ಡ್ ಕ್ರಿಯೇಟ್ ಮಾಡೋರು ಯೂಸ್ ಮಾಡ್ಬೋದು. ಸೊ ಜಸ್ಟ್ ಇಂಡಿಕೇಟ್ ವಾಟ್ ದ ಬ್ಲಾಕ್ಡ್ ಕ್ರಾಸ್ ವರ್ಡ್ಸ್ ಅಂದರೆ ಇಟ್ ವಿಲ್ ಗಿವ್ ಯು ದ ಫ್ರೇಮ್ ವರ್ಕ್, ಫ್ರೇಮ್ ವರ್ಕನ್ನು ಫಿಲ್ ಮಾಡಿ ಅಷ್ಟೇ. ಆಟೋಮ್ಯಾಟಿಕ್ ನಂಬರ್ ಆಗುತ್ತೆ, ಇದನ್ನು ಸೊಲ್ಯೂಷನ್ ಫಿಲ್ ಮಾಡಿ ಅದ್ರದ್ದು ಕ್ಲೂ ಫಿಲ್ ಮಾಡಿ ಪಬ್ಲಿಷ್ ಮಾಡಿ ಅಷ್ಟೇ. ಬ್ಯಾಕ್ ಎಸ್ ಗಿಲ್ಟಿ. ಸದ್ಯಕ್ಕೆ ನಾನು ಬ್ಯಾಕ್ ಎಂಡಲ್ಲಿ ASP.NET ಯೂಸ್ ಮಾಡ್ತೀನಿ, ಅದು ನನಗೆ ಗೊತ್ತಿತ್ತು ಸ್ವಲ್ಪ, ಹಾಗಾಗಿ ಶುರು ಮಾಡ್ಕೊಂಡೆ. ಬಟ್ ಇವಾಗ ಅನಿಸ್ತಾ ಇದೆ ಐ ಶುಡ್ ಐದರ್ ಮೈಗ್ರೇಟ್ ಟು ಸಮಥಿಂಗ್ ವಿಚ್ ಇಸ್ ಓಪನ್ ಸೋರ್ಸ್. ಸೊ PHP ಮೈಗ್ರೇಟ್ ಆಗ್ತಾ ಇದ್ದೀವಿ, ಓಪನ್ ಸೋರ್ಸಲ್ಲಿ ಕ್ರಿಯೇಟ್ ಮಾಡಿದ್ದೀವಿ ಇಂಡಿಕ್ರಾಸ್ GitHub-ಅಲ್ಲಿ ಇದೆ. ಇವೆಂಚುಲಿ ದಿಸ್ ವಿಲ್ ಬಿ ಓಪನ್ ಸೋರ್ಸ್. ಆಮೇಲೆ ಇದು ಫ್ರೇಮ್ ವರ್ಕ್ ಒಂದು ರೆಡಿ ಆದಮೇಲೆ ಯಾರು ಬೇಕಾದ್ರು ಕ್ರಾಸ್ ವರ್ಡ್ ಕ್ರಿಯೇಟ್ ಮಾಡಿಬಿಟ್ಟು ಯಾವುದೇ ಭಾಷೆಯಲ್ಲಿ ಕ್ರಿಯೇಟ್ ಮಾಡಿಬಿಟ್ಟು ಪಬ್ಲಿಷ್ ಮಾಡ್ಬೋದು. ಅದೊಂದೇ .NET ಇಂದ PHP ಬರ್ತೀನಿ, ಅದಕ್ಕೆ ಬಲವಾದ ಕಾರಣ ಅಂದ್ರೆ ಬರೀ ಈ ಓಪನ್ ಸೋರ್ಸ್ ಇವಾಂಜಲೈಸೇಷನ್ ಅಥವಾ ಬೇರೆ ಏನಾದರೂ ಬಲವಾದ ಕಾರಣ ಇದೆ? ಇದು ನಾನು ಶುರು ಮಾಡಿದಾಗ ನನಗೆ .NET ಗೊತ್ತಿತ್ತು, ಸ್ವಲ್ಪ ಗೊತ್ತಿತ್ತು, ಹಾಗಾಗಿ ಶುರು ಮಾಡ್ಕೊಂಡಾಗ ನನಗೆ ಇದನ್ನ ಓಪನ್ ಸೋರ್ಸ್ ಮಾಡ್ಬೇಕಾದ ರೀತಿ ಏನಿರಲಿಲ್ಲ. ಸರಿ, ಈಗ ಇದಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಬಲವಾದ ಕಾರಣ ಏನು? ಬಲವಾದ ಕಾರಣ ಎರಡು. ಒಂದು, ನೀವು .NET ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಬೈ ದಟ್ ಸಾಫ್ಟ್ವೇರ್ ಲೈಸೆನ್ಸ್. ಸದ್ಯಕ್ಕೆ ನಾನು ಅಷ್ಟೇ ಡೆವಲಪ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗಿ ಟೀಮ್ ಎಕ್ಸ್ಪ್ಯಾಂಡ್ ಆಯಿತು ಅಂದರೆ ಅದಕ್ಕೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಕಾಸ್ಟ್ ಜಾಸ್ತಿ ಆಗುತ್ತೆ. .NET ಅಂದರೆ ಯು ಟು ಬೈ ವಿಂಡೋಸ್ ಪ್ಲಾಟ್ಫಾರ್ಮ್, ಯು ಟು ಬೈ ಆಲ್ ದ ಫ್ರೇಮ್ ವರ್ಕ್, ಯು ಟು ಬೈ .NET ಸಾಫ್ಟ್ವೇರ್. ಬಟ್ ಓಪನ್ ಸೋರ್ಸ್ ಇತ್ತು ಅಂದರೆ ಡೆವಲಪ್ಮೆಂಟ್ ಕಾಸ್ಟ್ ಆಟೋಮೆಟಿಕಲಿ ವಿಲ್ ಕಮ್ ಡೌನ್ ಆ್ಯಂಡ್ ಯು ಹ್ಯಾವ್ ಮೋರ್ ಇನ್ಸೆಂಟಿವ್ ಟು ಮೇಕ್ ಇಟ್ ಓಪನ್ ಸೋರ್ಸ್. ಆಮೇಲೆ ಇದನ್ನು ಇವಾಗ ಸದ್ಯಕ್ಕೆ ನಾನು ಓಪನ್ ಸೋರ್ಸ್ ಅಥವಾ ಸೋರ್ಸ್ ಕಂಟ್ರೋಲ್ ಅಲ್ಲಿ ಹಾಕಬೇಕು ಅಂದರೂ ಚಾನ್ಸೇ ಇಲ್ಲ ನನಗೆ. ಐ ಹ್ಯಾವ್ ಟು ಬೈ ಅ ಪೇಯ್ಡ್ ವರ್ಷನ್ ಫಾರ್ ಸೋರ್ಸ್ ಕಂಟ್ರೋಲ್. ಅದೇ ಓಪನ್ ಸೋರ್ಸ್ ನೋಡಿ ಅಟ್ ಲೀಸ್ಟ್ ನನಗೆ ಯಾವ್ದಿದೆ ಅಂತ ಗೊತ್ತಿಲ್ಲ. ಪ್ರೈವೇಟ್ .NET ಇಲ್ಲ, ಮೈಕ್ರೋಸಾಫ್ಟ್ ನೋಡಿದೆ ಇದೆ, ಇದು ಓಪನ್ ಸೋರ್ಸ್. ಮೈಕ್ರೋಸಾಫ್ಟ್ ಹ್ಯಾಸ್ ಸೆವೆರಲ್ ಓಪನ್ ಸೋರ್ಸ್ ರಿಸೋರ್ಸ್ ಆಲ್ಸೋ. ಸೊ ಐ ಡೋಂಟ್ ರಿಮೆಂಬರ್ ದ ನೇಮ್ ಎಕ್ಸಾಕ್ಟ್ಲಿ, ಬಟ್ ಅವ್ರದೇ ಒಂದು ಇದೇ ತರ ಯಾರು ಸೋರ್ಸ್ ಫೋರ್ಜ್ ಆಗ್ತಾ ಇರೋದು. GitHub-ಅಲ್ಲೂ ಮಾಡ್ಬೋದು. ಅಲ್ಲ, ನಾನು ಕೇಳಿದ್ದು ಅಂದರೆ ಇವರು ಸರ್ವರ್ ಸೈಟಲ್ಲಿ ASP.NET ಇಂದ PHP-ಗೆ ಮೈಗ್ರೇಟ್ ಮಾಡಬೇಕು ಅಂತ ಇದ್ದೀನಿ ಅಂತಲ್ಲ, ಅದಕ್ಕೆ ಬಲವಾದ ಕಾರಣ ಏನಾದರೂ ಇದೆಯಾ? .NET ಪ್ರಾಜೆಕ್ಟ್ನು ಓಪನ್ ಸೋರ್ಸ್ ಮಾಡ್ಬೋದು ಆ ದೃಷ್ಟಿಯಿಂದ ಅಲ್ಲ, ಅಂದರೆ ಫ್ರಮ್ ಸರ್ವರ್ ಸೈಡ್ ಯಾಕೆ ಹಂಗೆ ಆ ತೀರ್ಮಾನ ತೊಗೊಳ್ತಾ ಇದ್ದೀನಿ ಅಂತ ಕೇಳಬೇಕು. ಒಂದು ಸಣ್ಣ ಪ್ರಶ್ನೆ ಇಲ್ಲಿ, ಒಬ್ಬ ಎಜುಕೇಟರ್ ಆಗಿ ನಾನು ಕೇಳೋವಂಥ ಪ್ರಶ್ನೆ, ಟೆಕ್ನಾಲಜಿ ಬಗ್ಗೆ ನನಗೆ ಏನು ಗೊತ್ತಿಲ್ಲ. ನಾನು ಡಿಸ್ಕವರಿ ಅವರ ಪಜಲ್ ಮೇಕರ್ ಸೈಟ್ನ ತುಂಬ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾಯಿದ್ದೆ. ಅದರಲ್ಲಿ ತುಂಬ ಸುಲಭ, ನಾವು ಇದೇನು ಕ್ಲೂ ಅಕ್ರಾಸ್ ಕ್ಲೂ ಡೌನ್ ಕೊಟ್ಟರೆ ಆಟೋಮೆಟಿಕ್ಕಾಗಿ ಅದು ಇದನ್ನು ಪ್ಲೇಸ್ ಮಾಡಿಕೊಡುತ್ತೆ. ಅದರ ಒಂದೇನಾದರೂ ಯೋಜನೆ ಇದೆಯಾ ಅಥವಾ ಅದು ಆಗಲೇ ಆ ಫೀಚರ್ನ ಅಡಾಪ್ಟ್ ಮಾಡ್ಕೊಂಡು? ಸದ್ಯಕ್ಕೆ ಯಾವುದೂ ಇಲ್ಲ. ತುಂಬ ಚೆನ್ನಾಗಿದೆ, ನಿಮಗೆ ತುಂಬ ಜನ ಕೇಳಿದ್ದಾರೆ. ಯಾಕೆಂದರೆ ಈ ಸಣ್ಣ ಶಾಲೆಯಲ್ಲಿ ಭಾಷೆ ಕಲಿಯೋದಕ್ಕೆ ಸ್ವಲ್ಪ ಈಸಿಯಾಗಿರೋ ಟೂಲ್ಸ್ ಬೇಕು ಅಂತ, ಸಮಥಿಂಗ್ ವಿಚ್ ಇಸ್ ಮೋರ್ ಫನ್, ಆ ರೀತಿ ಟೂಲ್ಸ್ ಬೇಕು ಅಂತ. ಇದು ಆ್ಯಕ್ಚುಲಿ ತುಂಬ ದೊಡ್ಡವರಿಗೆ 9x9 11x11 ಕ್ರಾಸ್ ವರ್ಡ್ಸ್ ತುಂಬ ಕಾಂಪ್ಲೆಕ್ಸ್ ಅಲ್ಲ. ಅದರಲ್ಲಿ ನಿಮಗೆ ನೀವು ಅದನ್ನು ಟ್ರೈ ಮಾಡಿ, ನೀವು ವಿಸಿಟ್ ಮಾಡಿ, ನಾನು ಇಲ್ಲಿ ಹೇಳೋ ಅಂತ. ಶೋರ್ ಶೋರ್.
ತುಂಬಾ ಚೆನ್ನಾಗಿದೆ ಅದು. ಅಂಡ್ ಇಟ್ಸ್ ಎಕ್ಸ್ಟೆನ್ಸಿವ್ಲಿ ಯೂಸ್ಡ್, ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಟೂಲ್ಸ್ ಯೂಸ್ ಬೈ ಟೀಚರ್ಸ್ ಫಾರ್ ಮೇಕಿಂಗ್ ಪಜಲ್ಸ್ ಇಸ್ ಪಜಲ್ ಮೇಕರ್ ಆಫ್ ಡಿಸ್ಕವರಿ. ನೋಡಿ ಸದ್ಯಕ್ಕೆ ಅರೌಂಡ್ 80 to 100 ಯೂನಿಕ್ ವಿಸಿಟರ್ಸ್, 800 to 1000 ಪೇಜ್ ವ್ಯೂಸ್. ಬಟ್ ಒಂದು ಒಳ್ಳೆ ಆಟ್ರಿಬ್ಯೂಟ್ ಏನಂದ್ರೆ ಆವ್ರೇಜ್ ಟೈಮ್ ಸ್ಪೆಂಡ್ ಆನ್ ದ ಸೈಟ್ ಇಸ್ ಕ್ಲೋಸ್ ಟು 7 to 10 ಮಿನಿಟ್ಸ್. ವೆರಿ ಫ್ಯೂ ಸೈಟ್ಸ್ ಹ್ಯಾವ್ ದಟ್ ಕೈಂಡ್ ಆಫ್ ಯುನೋ ಆವ್ರೇಜ್ ಟೈಮ್ ಸ್ಪೆಂಡ್. ಸೊ ಯಾಕೆಂದ್ರೆ ಯಾರೇ ಬಂದರೂ ಅದನ್ನ ಇದನ್ನ ಆಕ್ಚುಲಿ ಯೂಸ್ ಮಾಡ್ತೀರಿ ಅನ್ನೋದು ಅದೊಂದು ಸ್ಕೇಲ್. ಕ್ಲೋಸ್ ಟು 7 to 10 ಮಿನಿಟ್ಸ್ ಇದ್ರ ಮೇಲೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಸೊ ಭಾಷೆ ಬೆಳವಣಿಗೆಗೆ ಇದೊಂದು ಪೂರಕ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಮತ್ತೊಮ್ಮೆ ಧನ್ಯವಾದ ರುದ್ರೇಶ್ ಅವರಿಗೆ. ಈಗ ನಮ್ಮ ಜೊತೆ ಇದ್ದಾರೆ ಮುರುಳಿ, ಸೈಕಲ್ ಬಗ್ಗೆ ಜಾಸ್ತಿ ಮಾತಾಡ್ತಾರೆ, ಸ್ವಲ್ಪ ಸೈಕಲ್ ಹೊಡೆಯೋದನ್ನು ಜಾಸ್ತಿ ಮಾಡ್ಕೊಳ್ಳಿ. ನನಗೂ ಸೈಕಲ್ ಹೊಡಿಲಿಕ್ಕೆ ಮತ್ತೆ ಬಿಟ್ಟಿಸಿದ್ದು ಮುರುಳಿ ಕೂಡ. ನಮಸ್ಕಾರ ಎಲ್ರಿಗೂ, ನನ್ನ ಹೆಸರು ಮುರುಳಿ ಅಂತ. ಆಕ್ಚುಲಿ ನಾನು ಸ್ವಲ್ಪ ನನ್ನ ಬಗ್ಗೆ ಹೇಳ್ಬಿಡ್ತೀನಿ, ಏನಾಯ್ತು ಏನ್ ಕತೆ ಲೈಫಲ್ಲಿ ಅಂತ. ಓಕೆ, ಈ ನಾನು ಮಾತಾಡ್ತಾ ಇರೋ ಟಾಪಿಕ್ ಏನಪ್ಪಾ ಅಂದ್ರೆ ಇವತ್ತು ಕನ್ನಡ, ಕರ್ನಾಟಕ ಮತ್ತು ನಗರಾಭಿವೃದ್ಧಿ. ಇದಕ್ಕಿದಂಗೆ ಐಟಿ ಇಂಜಿನಿಯರ್ ಯಾಕೆ ನಗರಾಭಿವೃದ್ಧಿ ತಲೆ ಬಗ್ಗೆ ತಲೆ ಕೆಡಿಸ್ಕೊಂಡ ಅಂತ ನಿಮ್ಗೆಲ್ಲರಿಗೂ ನೋಡಿರ್ಬೋದು. ನಾನು ಫ್ರಾನ್ಸ್ಗೆ ಹೋಗಿದ್ದೆ. ಆಕ್ಚುಲಿ ಫ್ರಾನ್ಸ್ ಅಲ್ಲಿ ಸ್ವಲ್ಪ ದಿನ ನನ್ನ ಕಂಪನಿಯಿಂದ ಹೋಗಿದ್ದೆ. ಅಲ್ಲಿ ನನಗೆ ನಾನು ಓಡಾಡ್ಬೇಕು, ನನಗೆ ಎಲ್ಲ ಹೋದ್ರೆ ಅಲ್ಲಿರೋ ಅಕ್ಕಪಕ್ಕ ಕಾಡು ಸುತ್ತೂರು ಫುಲ್ಲು ದೇಹ ಪೂರ್ತಿ ನೋಡ್ಬೇಕು ನನಗೆ ಒಂಥರ. ಸೊ ನಮಗೆ ಆಕ್ಚುಲಿ ಒಂದು ತಿಂಗಳ ಅಸೈನ್ಮೆಂಟ್ ಇತ್ತು, 15 days ಅಲ್ಲಿ ಕೆಲಸ ಮುಗಿಸ್ಬಿಟ್ಟೆ. ಅಲ್ಲಿ ಅವ್ರು ಹೇಳಿದ್ರು ನೀವು ಬೇಕಾದ್ರೆ ಲೀವ್ ತಗೊಂಡು 10 days ಲೀವ್ ತಗೊಂಬ ಅಂತ. ಸರಿ, ಏರೋಪ್ಲೇನ್ ಕಳಿಸಿದ್ರೆ 15 days ಅಂದ್ಬಿಟ್ಟು ಸೈಕಲ್ ತಗೊಂಡು ಫುಲ್ ಫ್ರೆಂಡ್ಸ್ ರೌಂಡ್ ಹೋಗ್ಬಿಟ್ಟೆ. ಅಂದ್ರೆ ಫುಲ್ಲು ಸೋಮೇಶ್ವರಿ ಯಾರು ಹೋಗೇ ಇರೋಲ್ಲ ಆಕ್ಚುಲಿ, ಪಕ್ಷಿಧಾಮ ಎಲ್ಲ. ಸೊ ನಂಗೆ ಅದು ಒಂಥರ ಲಿಬ್ರೇಷನ್ ಆಗ್ಬಿಡ್ತು. ನಮ್ಮ ದೇಶದಲ್ಲಿ ಯಾವತ್ತು ನಾನು ಅಷ್ಟು ಸೈಕಲ್ ಮಾಡ್ತಾ ಇದ್ದೆ ಇಲ್ಲ, ಬಟ್ ಅಷ್ಟು ಫ್ರೀಯಾಗಿ ಓಡಿಸಿರ್ಲಿಲ್ಲ. ಸೊ ಅಲ್ಲಿಂದ ಬಂದ್ಮೇಲೆ ಜೀನಲ್ಲಿ ಕೆಲಸ ಮಾಡ್ತಾನೆ ಇದ್ದೆ, ಅದೇ ಐಟಿ ಅದೇ ಇದು ಅಂದ್ಬಿಟ್ಟು ಸ್ವಲ್ಪ ಬ್ರೇಕ್ ತಗೊಳೋಣ ಏನಾಗೋಣ ಲೈಫ್ ಅಂದ್ಬಿಟ್ಟು ಒಂದು ಸುಮಾರು 2 ವರ್ಷ ನಾನು ಬರೀ ಇಂಡಿಯಾ ರೌಂಡ್ ಹೊಡೆದೆ, ಅಂದ್ರೆ ಸುಮ್ಮನೆ ಹಳ್ಳಿಲಿ ಹೋಗೋದು. ಐ ಜಸ್ಟ್ ಫೆಲ್ಟ್ ಇಟ್. ಸೊ ಆಮೇಲೆ ಬಂದ್ಮೇಲೆ ಐ ಫೆಲ್ಟ್ ವೆರಿ ಸ್ಟ್ರಾಂಗ್ಲಿ ಫಾರ್ ಸೈಕ್ಲಿಂಗ್. ಅಂದ್ರೆ ಸೊ ವಿ ಸ್ಟಾರ್ಟೆಡ್ ದಿಸ್ 2 rough 50s ಅಂತ ಕೇಳಿರ್ಬೋದು ನೀವು. ಅಂದ್ರೆ 1000 kilometers ಹೋಗ್ತೀವಿ. ಸೊ ನಮ್ಮ ಫ್ರೆಂಡ್ಸ್ ಕೆಲವರು ಇದ್ರು, ಅವ್ರನ್ನ ಸೇರ್ಕೊಂಡೆ ಹೋಗಿ ಸ್ಟಾರ್ಟ್ ಮಾಡ್ತೀವಿ ನಾವು. ಒಂದು 50 ಜನ ಸುಮ್ಮನೆ ಓಡಿಸೋಣ, ಒಂದು 1000 kilometers ಓಡಿಸೋಣ, ದಿನಕ್ಕೆ 100 kilometers, ದಿನಕ್ಕೆ 125-150 kilometers. ಸೊ 60 days ಹೋಗಿ ಬಂದೆ ನಾನು ಅವಾಗ 2 rough 50s. ನಾನು ಒಂದು 900 kilometers ಅಲ್ಲಿ ಒಂದು 700 kilometers ಹೊಡೆದೆ. ಸೊ ಇಂಡಿಯಾಲ್ ಮತ್ತೆ ಹೊಡಿಬೇಕು ಅನ್ನೋ ಒಂದು ಪ್ರೇರಣೆ ಬಂದ್ಬಿಡ್ತು. ಅಂದ್ರೆ ಈ ಟೆನ್ಷನ್ ಗಿಂಚನ್ ಎಲ್ಲ ಇರುತ್ತಲ್ಲ, ಒಂಥರ ಫುಲ್ ರಿಪೇರ್ಡ್ ಆಗ್ಬಿಡ್ತು ಒಂಥರ, ಏನು ಟೆನ್ಷನ್ ಇಲ್ಲ ಗುರು ಅಂತ. ಸೊ ಅದಕ್ಕೆ ನಾವು ರೈಡೆ ಸೈಕಲ್ ಫೌಂಡೇಶನ್ ಅಂತ ಒಂದು NGO ಸ್ಟಾರ್ಟ್ ಮಾಡಿ ಸೈಕಲ್ನ ನಮ್ಮ ದೇಶದಲ್ಲಿ ನಗರಾಭಿವೃದ್ಧಿಯಲ್ಲಿ ಇಲ್ವೇ ಇರಲಿಲ್ಲ. ಅಂದ್ರೆ ಲ್ಯಾಂಡ್ಸ್ಕೇಪ್ ಅಲ್ಲಿ ಸೈಕಲ್ ಬಗ್ಗೆ ಅರ್ಬನ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಮಾತಾಡೇ ಇರಲಿಲ್ಲ. ಸೊ ನಾವು ಕಮಿಷನರ್ ಇದ್ರು ಅವರು, ಗೌರವ್ ತಂದೆ, KSRTC ಬಸ್ ರನ್ ಮಾಡ್ತಾರಲ್ಲ, ಅವ್ರ MD ಮ್ಯಾನೇಜಿಂಗ್ ಡೈರೆಕ್ಟರ್. ಸೊ ಅವ್ರನ್ನ ಹೋಗಿ ನನ್ನ ಫ್ರೆಂಡ್ ಸುಧೀರ ಅನ್ನೋನು ಪರಿಚಯ ಅಲ್ಲ, ಅವನು ಬೆಂಗಳೂರಿನ ಬಗ್ಗೆ 5 ವರ್ಷ ಸಂಶೋಧನೆ ಮಾಡಿದ್ದಾನೆ, PhD ಮಾಡಿದ್ದಾನೆ. ಬೆಂಗಳೂರು ಹೆಂಗ್ ಗ್ರೋ ಆಯ್ತು, ಬೆಂಗಳೂರು ಭೂಮಿ ಕತೆ ಏನಾಯ್ತು, ಬೆಂಗಳೂರು ಕೆರೆ ಕತೆ ಏನಾಯ್ತು, ಬೆಂಗಳೂರು ಪಕ್ಷಿಗಳ ಕನೆ ಏನಾಯ್ತು ಎಲ್ಲ ನೋಡಿ ಅವನು. ಅದಕ್ಕೆ ನಾವು ಗೂಬಿ ಲ್ಯಾಬ್ಸ್ ಅಂತ ಬೆಂಗಳೂರು ಹೊರಗಡೆ ಹೋಗ್ಬಿಟ್ಟಿದೀವಿ ನಾವು ಆಕ್ಚುಲಿ. ಸೊ ಬೆಂಗಳೂರು ಹೊರಗಡೆ ಹೋಗಿ ನಮ್ಮ ನಾವು ಕಂಡಿಟ್ಕೊಳ್ಳೋಕೆ ತುಂಬಾನೇ ಅನುಕೂಲ ಆಗ್ತಾ ಇದೆ. ನಾವು ಅಲ್ಲಿ ಹೋಗಿ ಬೇರೆ ತರ ಟೆಕ್ನಾಲಜೀಸ್ ಹೆಂಗ್ ಬಳಸ್ಬೋದು, ವಸಂತ ಹೇಳಿದ ಸಮಸ್ಯೆಗಳೆಲ್ಲ, ಹೆಚ್ಚಾಗಿ ಇಲ್ಲಿ ಬೆಂಗಳೂರು ಇದ್ರೆ ನಮ್ಗೆ ಅಷ್ಟು ಬಿಡುಗಡೆ ಸಿಗೋದಿಲ್ಲ, ಯಾಕಂದ್ರೆ ನಾವು ಬಿಕಮ್ ಪಾರ್ಟ್ ಆಫ್ ದ ಫುಲ್ ಕಲ್ಚರ್ ಅಷ್ಟು ಪ್ರಜ್ಞಾ ಪೂರ್ವಕವಾಗಿ. ಸೊ ಸೈಕಲ್ ಅಂದ್ರೆ ನಂಗೆ ಒಂದು ರೀತಿ ಹೊಸ ಪ್ರಜ್ಞೆ ತಂತು ನಮ್ಗೆ ಆಕ್ಚುಲಿ. ಇಟ್ ಮೇಡ್ ಮಿ ಮೋರ್ ಕಾನ್ಶಿಯಸ್ ಅಬೌಟ್ ದ ಸ್ಪೇಸ್. ಈಗ ನಾನು ಮೊನ್ನೆ ಕಾವೇರಿ ನದಿ ಪೂರ್ತಿ 7 kilometers ಸೈಕಲ್ ಹೊಡೆದಿದ್ದೀನಿ. ನಾನು ತಮಿಳ್ನಾಡು ಎಲ್ಲ ಗೊತ್ತಾಗ್ಬಿಟ್ಟಿದೆ, ಅಂದ್ರೆ ಮತ್ತೆ ಊರುಗಳೇನೋ ದೇವಸ್ಥಾನಗಳೇನೋ ಆ ಮೆಮೊರಿನಲ್ಲಿ ಇರುತ್ತೆ. ಸೈಕಲ್ ಮೇಲೆ ಹೋದ್ರೆ ನನ್ಗೆ ಒಂದೊಂದು ಪ್ರಜ್ಞೆ ಅನ್ನೋದೇನಿರುತ್ತೆ, ಚುರುಕಾಗ್ಬಿಡುತ್ತೆ. ಒಂದ್ ರೀತಿ ಕಣ್ಣು ಅಂದ್ರೆ ಬಾಡಿ ಅಷ್ಟೇ. ನಂಗೆ 5 ವರ್ಷದಿಂದ ಡಾಕ್ಟರ್ ಹತ್ರ ಹೋಗಿಲ್ಲ ಆಕ್ಚುಲಿ, ಜೀಟ್ ಕೆಲಸ ಮಾಡ್ಬೇಕಾದ್ರೆ 6 ತಿಂಗಳ ಸರಿ ಹುಷಾರು ತಪ್ತಾ ಇತ್ತು. ಸೊ ಆಯ್ತು, ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ಸೊ ಏನಕ್ಕೆ ನಗರಾಭಿವೃದ್ಧಿ ಇಲಾಖೆ ಹೋದ್ವಿ ಅಂದ್ರೆ, ಸೊ ನಮ್ಗೆ ಸೈಕಲ್ಗೆ ಜಾಗ ಬೇಕಾಗಿತ್ತು ಸೈಕಲ್ ಓಡಿಸಕ್ಕೆ. ಬೆಂಗಳೂರಲ್ಲಿ ಫ್ರೆಂಡ್ಸ್ ಅಲ್ಲೆಲ್ಲ ತುಂಬಾ ಆರಾಮಾಗಿ ಓಡಿಸ್ಬೋದು ನೀವು, ಒಂದು ಸಣ್ಣ ಮಗು ಎಲ್ಲರೂ 2 meters ಜಾಗ ಕೊಟ್ಟಿರ್ತಾರೆ, ಫುಲ್ ಸ್ಪೀಡ್ ಆಗಿ ಹೋಗ್ತಾ ಇದೆ, ಏನು ನನ್ಗೆ ಟೆನ್ಷನ್ ಆಗ್ತಾ ಇರಲಿಲ್ಲ. ಅಂದ್ರೆ ನನ್ನ ಸ್ಪೇಸ್ ನನಗೆ, ಅವ್ರ ಸ್ಪೇಸ್ ಅವ್ರಿಗೆ, ಅವರು ತುಂಬಾ ಸ್ಪೀಡ್ ಆಗಿ ಹೋಗೋರು. ಐ ವಾಂಟ್ ಗೋ ಟು ದೇ ಸ್ಪೇಸ್, ದೇ ವಿಲ್ ನಾಟ್ ಕಮ್. ಸೊ ಅದಕ್ಕೆ ನಾವು ನಗರಾಭಿವೃದ್ಧಿ ಇಲಾಖೆಯಲ್ಲಿ ಸೆಪ್ರೇಟ್ ಅರ್ಬನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಇದೆ ಅಂತ ಅವತ್ತೇ ಗೊತ್ತಾಗಿದೆ ನನಗೆ. ನಮ್ಮ ನಗರಗಳ ಟ್ರಾನ್ಸ್ಪೋರ್ಟ್ ಬಗ್ಗೆ ಒಬ್ಬಳು IAS ಆಫೀಸರ್ ಇಟ್ಟಿದ್ದಾರೆ ಅಂತ ಫಸ್ಟ್ ಗೊತ್ತಾಯ್ತು. ಅವ್ರಿಗೆ ಇವಾಗ ಹೇಳ್ತೀವಿ ನಮ್ಗೆ ಏನು ಸೈಕಲ್ ಏನು ಮಾಡಿಲ್ಲ ಅಂತ. ಸರಿ, ಅವ್ರ ಒಂದು ವರ್ಕ್ಶಾಪ್ ಮಾಡಿ 2 projects ನನ್ನ ಬಜೆಟ್ ಅಲೋಕೇಟ್ ಮಾಡ್ತೀನಿ, ಏನೇ ಹೇಳಿ ಮಾಡಿಸ್ಬಿಡ್ತೀನಿ, ಒಂದೊಂದು ಕೊಟ್ಟರು ಒಂದು ಬಜೆಟ್ ಅಂತ ಹೇಳಿದ್ರು ಆಕ್ಚುಲಿ. ಸೊ ನಾವು ಯೋಚನೆ ಮಾಡಿದ್ವಿ ಏನ್ ಮಾಡ್ಬೋದಪ್ಪ ಅಂತ. ನಮ್ಮ ಮನೆ ಹಿಂದೆನೆ ಮಡಿವಾಳ ಕೆರೆ ಇತ್ತು. ಸೊ ಕೆರೆನ ಎಲ್ಲ ಎನ್ಕ್ರೋಚ್ ಮಾಡ್ತಾ ಇದ್ರು ಸ್ಲೋಗೆ. ಸೊ ನಾನು ಅಂದೆ ಇಲ್ಲೊಂದು ಸೈಕಲ್ ಟ್ರ್ಯಾಕ್ ಹಾಕ್ಸ್ಬಿಡಿ ಸರ್, ಎಲ್ಲರಿಗೂ ಒಂದು ಓಡಿಸ್ಬೋದು ಅಂತ.
ಅವಾಗ 3 ವರ್ಷದಿಂದ ಬಿಟ್ಟಿದ್ದ ಪ್ರಾಜೆಕ್ಟ್ ಇವತ್ತು ಡಿ ಪಿ ಆರ್ ರೆಡಿ ಆಗಿ ಇನ್ನೊಂದು ಸ್ವಲ್ಪ ದಿನ ಟೆಂಡರ್ ಕರೀತಾರೆ, ಇನ್ನೊಂದು ವರ್ಷದಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ, 4 ವರ್ಷ ಆಗುತ್ತೆ ನೀವೊಂದು ಹೇಳಿ ಗೌರ್ಮೆಂಟ್ ಇಟ್ಕೊಟ್ರೆ. ಆಮೇಲೆ ಸ್ಕೂಲ್ ಮಕ್ಕಳು ಓಡಾಡ್ತಾ ಇದ್ರು, ಅವ್ರಿಗೇನು ಫೆಸಿಲಿಟಿ ಇರಲಿಲ್ಲ ಪಾಪ ಸೈಕಲ್ ಮೇಲೆ ಹೋಗೋರು ಜನರಲ್ಲಿ. ಸೊ ಅವ್ರದ್ದೆಲ್ಲ ಒಂದು ಸರ್ವೆ ಮಾಡಿ ಒಂದು ರಿಪೋರ್ಟ್ ಮಾಡಿಸಿ ಅದೊಂದು 40 ಕಿಲೋಮೀಟರ್ ಸೈಕಲ್ ಟ್ರ್ಯಾಕ್ ಆಗ್ತಾ ಇದೆ, ಅದೊಂದು ಬಿ ಬಿ ಎಂ ಪಿ ಅವರು ಅಲೋಕೇಟ್ ಮಾಡಿದ್ದಾರೆ. ಸೊ ನಾವು ಸ್ಲೋ ಆಗಿ ಗೌರ್ಮೆಂಟ್ ಹೆಂಗ್ ಕೆಲಸ ಮಾಡುತ್ತೆ ಅನ್ನೋದು ಸೈಕಲ್ ಮೂಲಕ ನಮಗೆ ಗೊತ್ತಾಯ್ತು. ಅಂದ್ರೆ ಇಡೀ ಸಿಟಿನ ಹೆಂಗ್ ಕಟ್ತಾರೆ, ಇಡೀ ಸಿಟಿಯ ಒಂದು ಸ್ಪೇಸ್ ಏನಿದೆ, ಇಂದ್ರನಗರ ಆಗ್ಬೋದು, ದಮದೂರ್ ಆಗ್ಬೋದು, ಬಿಡಿಯೇ. ಸೊ ಇದು ನಾನು ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದು ಅಂತ ಇದ್ದೀನಿ. ಅದಕ್ಕೂ ಮುಂಚೆ ನಾವು ಬೇರೆ ಮಾಡಿದ್ವಿ ಬೆಂಗಳೂರಲ್ಲಿ, ಅಂದ್ರೆ ಈಗ ಲಾಲ್ಬಾಗ್ ಮುಂದೆ ಹೋದ್ರೆ ಸೈಕಲ್ ನಿಲ್ಸಕ್ ಜಾಗ ಇರಲಿಲ್ಲ, ಜನ ಎಲ್ಲ ಗಾಡಿ ಬರೋರು. ಸೊ ಅದಕ್ಕೆ ಸೈಕಲ್ ನಿಲ್ಸಕ್ ಒಂದು ಇನ್ಫ್ರಾಸ್ಟ್ರಕ್ಚರ್, ಇದ್ರ ಸಿಂಪಲ್ ಸಿಂಪಲ್ ಇನ್ಫ್ರಾಸ್ಟ್ರಕ್ಚರ್. ಸೈಕಲ್ ಅಂದ್ರೆ ಇಟ್ಸ್ ನಾಟ್ ಲೈಕ್ 100 ಕ್ರೋರ್ಸ್ ಎಲ್ಲ ಬೇಡ ಬೇಡ, ಇದಕ್ಕೆ ಒಂದು 25,000 ಆಯ್ತು, ಭಾರತಿ ಸಿಮೆಂಟ್ ಅವ್ರು ದಾರ ಕೊಡ್ತೀನಿ ಅಂದ್ರು, ನಾನು ದುಡ್ಡು ಹಾಕಿ ಕೊಡ್ತೀನಿ ಆಮೇಲೆ ಕೊಡಿ ಸರ್ ಅಂತ ಅದೇ ಕೊಟ್ಟಿಲ್ಲ ಅವರು. ಯಾಕಂದ್ರೆ ಜಗನ್ಮೋಹನ್ ರೆಡ್ಡಿ ಕಂಪ್ನಿ ಅದು. ಸೊ ಒಂದು ಸಿ ಬಿ ಐ ರೆಡ್ ಆಗಿದೆ ಸರ್, ಏನೋ ಪ್ರಾಬ್ಲಮ್ ಆಗಿದೆ ಅಂದಿದ್ದಾರೆ. ಸೊ ಕರಪ್ಷನ್ ಯಾವ ರೀತಿ ಇದೆ ಅನ್ನೋದು ನನ್ನ ಸೈಕಲ್ ಮೇಲೆ ಆದ್ರೆ ಇನ್ನೂ ಚೆನ್ನಾಗಿ ಗೊತ್ತಾಗ್ತಿದೆ. ಸೊ ಬೇಸಿಕಲಿ ನಾನು ಕರ್ನಾಟಕ ನಗರಗಳನ್ನು ನಮ್ಮ ಸುಧೀರ ಅಂತ ಇದ್ದಾರೆ ಡಾಕ್ಟರ್ ಸ್ಟಡಿ ಮಾಡಿದ್ರೆ. ಸೊ ನೀವು ಕರ್ನಾಟಕದ ಇತಿಹಾಸ ನೋಡಿದ್ರೆ ಚಾಳುಕ್ಯರು ಬಾದಾಮಿಲಿದ್ರು, ರಾಷ್ಟ್ರಕೂಟರು ಅಜಂತೆ ಎಲ್ಲರ, ಹೊಯ್ಸಳ ಹೊಯ್ಸಳರು, ಬೇಲೂರು ಹಳೆಬಿಡು, ವಿಜಯನಗರ, ಹಂಪಿ, ಒಡೆಯರ್, ಮೈಸೂರು. ಸೊ ಇದು ಯಾವ ಒಟ್ಟಿಗೆ ಒಂದ ಉಳ್ದೇ ಇಲ್ಲ. ನೀವು ಫ್ರಾನ್ಸ್ ನೋಡಿದ್ರೆ ಪ್ಯಾರಿಸ್ ಉಳ್ದೇ ಇದೆ ಅವ್ರಿಗೆ, ನೆಪೋಲಿಯನ್ ಕಾಲದಿಂದನೂ ಅದೇ ಕ್ಯಾಪಿಟಲ್ ಆಗಿದೆ. ಸೊ ನಮ್ದು ಒಂದ್ ರೀತಿ ಕೊಲೆಪ್ಸ್ ಆಗ್ತಾನೆ ಇದೀವಿ ನಾವು, ಕಟ್ತೀವಿ. ಈಗ ಬೆಂಗಳೂರು ಸ್ಥಿತಿನೂ ಹಂಗೆ ಬರ್ತಾ ಇದೆ. ಅಂದ್ರೆ ನೋಡಿದ್ರೆ ನೀರಿನ ಪ್ರಾಬ್ಲಮು, ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಸಸ್ಟೈನೇಬಲ್. ಇದೇ ರೀತಿ ನಾವು ವರ್ತನೆ ಮಾಡ್ಕೊಂಡು ಹೋದ್ರೆ ಬೆಂಗಳೂರಿನವರು ಅಪ್ರಜ್ಞಾಪೂರ್ ಹೋಗುವಾಗಿ ನಾವೇನ್ ಮಾಡ್ತಿದೀವಿ ಅನ್ನೋದಾದ್ರೆ ಅದು ನಮ್ಮ ಸ್ಟಡಿ ಮೂಲಕ ಗೊತ್ತಾಗಿದೆ. ಅಂದ್ರೆ ಒಂದು ಸಿಸ್ಟಮ್ ಸ್ಟಡಿ, ಅಂದ್ರೆ ಇಷ್ಟು ನೀರು ಬಂದ್ರೆ ಇಷ್ಟು ಏನಾಗುತ್ತೆ, ಇಷ್ಟಾದ್ರೂ ನಿಮ್ ಲೈಫ್ ಟೈಮ್ ಏನಾಗುತ್ತೆ, ಅವೆಲ್ಲ ಸಾಫ್ಟ್ವೇರ್ ಸಿಸ್ಟಮ್ ಬಿಲ್ಡ್ ಮಾಡಿದೆ ನಾನು. ಸೊ ಈ ಕೊಲ್ಯಾಪ್ಸಿಂಗ್ ಸೂಕ್ಷ್ಮತೆಗಳು ಗೊತ್ತಾಗುತ್ತೆ ನಮ್ಗೆ ಒಂದು ರೀತಿ. ಈ ಪುರಂದ್ರದಾಸರು ಎಲ್ಲ ಲೋಲೋಟೆ ಅಂತಾರಲ್ಲ, ಸೊ ಅವ್ರಿಗೊಬ್ಬರಿಗೆ ದೂರ ಇರೋನ್ ಗೊತ್ತಾಗುತ್ತೆ ಇದು ಒಂದು ರೀತಿ ಏನೋ ಇದೆ, ಇಲ್ಲಿ ಹುಸಿ ಜಾಸ್ತಿ ಇದೆ, ಕುಸಿಯುತ್ತೆ ಅಂತ. ಸೊ ಅದು ನಾವು ಯಾಕಂದ್ರೆ ಇದು ಒಂದು ಸೀರಂಗಮ್ಮಗೆ ದೇವಸ್ಥಾನ ಹಾಕಿರೋದು, ಅಂದ್ರೆ ವಿಜಯನಗರದ ಅರಸರು ಇದನ್ನ ಕಟ್ಟಿದ್ದು. ಅಂದ್ರೆ ಆಗ ಮಲ್ಲಿಕಫರ್ ಅಟ್ಯಾಕ್ ಮಾಡಿ ಎಲ್ಲ ಬಿದ್ದೋಗಿದ್ಮೇಲೆ ಕಟ್ತಾ ಇರೋದು. ಇದು ನೋಡಿ ನೀವು ಹೆಂಗಿದೆ, ಸ್ಪಿರಿಟ್ ಹೆಂಗಿದೆ ಅಂತ. ಆನೆ ಆನೆ ಮೇಲೆ ಸಿಂಹದ ಇದ್ದಾಗೆ, ಸಿಂಹದ ಮೇಲೆ ಒಬ್ಬ ಕುದುರೆ. ಸೊ ಕಲ್ಪನಾ ಶಕ್ತಿ ಯಾವಾಗಲೂ ಇತ್ತು, ಬಟ್ ಇವತ್ತೇನಾಗ್ಬಿಟ್ಟಿದೆ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಕಲ್ಪನಾ ಶಕ್ತಿ ಇಲ್ವೇ ಇಲ್ಲ ಗೌರ್ಮೆಂಟ್ಗೆ. ಅದನ್ನ ನಾನು ಹೇಳಕ್ ಬರ್ತೀನಿ. ಅದಕ್ಕೆ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಅಂದಿನ ನಗರ ಸಿ ಎಂ ನಮ್ಮ ಒಂದು ದೇವ. ನೀವು ನೋಡಿದ್ರೆ ಆಯ್ತು ಕಾಲದಲ್ಲಿ ತಂತ್ರಜ್ಞಾನನೂ ಇಲ್ಲ, ಬರೀ ಮಾತ್ರ. ಸೊ ಅದು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂದ್ರೆ ಓಪನ್ ಸ್ಪೇಸ್ ಎಷ್ಟಿರ್ಬೇಕು, ಅಲ್ಲಿ ಎಷ್ಟೊಂದು ಟ್ಯಾಂಕ್ ಇದೆ ಶ್ರೀರಂಗಮ್ಮ ಟೋಟಲ್. ನೀವು ಅದನ್ನ ನಡ್ಕೊಂಡು ಹೋದ್ರೆ 7 ಪ್ರಾಕಾರಗಳಿದ್ದಾವೆ, ತುಂಬಾ ದೊಡ್ಡ ಟೆಂಪಲ್ ಆಕ್ಚುಲಿ, ಲಾರ್ಜೆಸ್ಟ್ ಕಾಂಪ್ಲೆಕ್ಸ್ ಆಂಕೋರ್ ವಾಟ್ ಬಿಟ್ ಮೇಲೆ ಇದೆ, ಸೆಕೆಂಡ್ ಲಾರ್ಜೆಸ್ಟ್ ಕಾಂಪ್ಲೆಕ್ಸ್ ಇನ್ ದಿ ಎಂಟೈರ್ ವರ್ಲ್ಡ್. ಸೊ ಅಷ್ಟು ಸೊಫಿಸ್ಟಿಕೇಶನ್, ಅಷ್ಟು ದೊಡ್ಡ ಗೋಪುರ ಇಲ್ಲಿ ಲೇಟೆಸ್ಟ್ ಆಗಿರೋದು. ಸೊ ಸ್ಲೋ ಡೆವಲಪ್ ಆಗಿದೆ. ಅವ್ನು ಹೇಳಿದಂಗೆ ಶಂಕು ಹಿಂಗೆ ಬಂದಿದೆ ಅದು. ಒಬ್ಬೊಬ್ಬ ರಾಜ ಆ್ಯಡ್ ಮಾಡ್ತಾ ಇದ್ದಾನೆ. ಒಬ್ಬೊಬ್ಬ ರಾಜ ಒಂದೊಂದ್ಸರಿ ಯಾರು ಅಟ್ಯಾಕ್ ಆಗ್ಬಿಟ್ರೆ ತಕ್ಷಣ ಇನ್ನೊಬ್ಬ ಬಂದು ಅದನ್ನ ಬಿಲ್ಡಪ್ ಮಾಡಿದ್ದಾನೆ, ಅದನ್ನು ಒಟ್ಟಿಗೆ ಬೀಳಕ್ಕೆ ಬಿಟ್ಟಿಲ್ಲ. ಸೊ ಈಗ ನೋಡಿದ್ರೆ ನಾವು ಕಲ್ಚರಲಿ ವಿ ಆರ್ ಸೆಪರೇಟೆಡ್. ಕಲ್ಚರಲಿ ನಾವು ನಮ್ಮ ಸಂಸ್ಕೃತಿಯಿಂದ ನಮ್ಮ ಭಾಷೆಯಿಂದ ಸೆಪರೇಟ್ ಆಗಿ ಒಂದು ಶಿಕ್ಷಣನೇ ಬಂದ್ಬಿಟ್ಟಿದೆ. ಅದರಿಂದ ಇವೆಲ್ಲ ಸಮಸ್ಯೆಗಳು ನಾವು ಎದುರಿಸಕ್ಕಾಗ್ತಾ ಇಲ್ಲ, ಅದನ್ನು ನಾವು ಇಲ್ಲಿ ಪ್ರಾರಂಭದಿಂದ ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ನಾನು ಅವಾಗ ನಮ್ಮ ನಗರ ಕಟ್ಟೋರು ಯಾರಪ್ಪ ಅಂತ ನಾವು ಯೋಚನೆ ಮಾಡಿದ್ವಿ. ಈ ಫ್ಲೈಓವರ್ ಕಟ್ಟೋರು ಯಾರು, ಈ ಹೈವೇ ಮಾಡೋರು ಯಾರು, ಯಾಕಂದ್ರೆ ಮನುಷ್ಯ ಯಾರು ಅಂತ ತಿಳ್ಕೊಂಡ್ರೆ ತಾನೇ ನಾವು ಮ್ಯಾಪ್ ಮಾಡ್ತಾರೆ. ಸೊ ನಾವು ಸ್ವಲ್ಪ ಮ್ಯಾಪ್ ಮಾಡಕ್ ಹೋದಾಗ ನನ್ಗೆ ಈ ಕನ್ನಡ ನಗರಾಭಿವೃದ್ಧಿಗೂ ಕನ್ನಡಕ್ಕೂ ನಟ್ಟು ಹುಟ್ಟೆ ಅಂತ ನಾನೊಂದು ಪ್ರಶ್ನೆ ಕೇಳಿಕೊಂಡೆ. ಯಾಕಂದ್ರೆ ಇವೆಲ್ಲ ಕನ್ನಡ ನಗರ ಕನ್ನಡ ನಗರ ಅಂತಾರೆ. ಆಕ್ಚುಲಿ ಕರ್ನಾಟಕದ ಜನ ಯಾರು ತಮ್ಮ ನಗರಗಳು ಹೆಂಗಿರ್ಬೇಕು ಅನ್ನೋದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಂಡಿಲ್ಲ. ಯಾವುದೇ ನಗರ, ಬರೀ ಬೆಂಗಳೂರು ಅಂತ ಹೇಳ್ತಾ ಇಲ್ಲ ನಾನು. ಇದು ಡಿಪಾರ್ಟ್ಮೆಂಟ್ ಎರಡು ಇರ್ತವೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಒಬ್ಬರ್ತಾನೆ, ಸೆಕ್ರೆಟರಿ ಅಂತ ಇರ್ತಾನೆ. ಪ್ರಿನ್ಸಿಪಲ್ ಸೆಕ್ರೆಟರಿ ಇಸ್ ಇನ್ ಚಾರ್ಜ್ ಆಫ್ ಎಂಟೈರ್ ಬ್ಯಾಂಗ್ಳೂರ್. ಅವ್ನು ನೆಕ್ಸ್ಟ್ ಸೆಕ್ರೆಟರಿ, ಸೆಕ್ರೆಟರಿ ಇಸ್ ಇನ್ ಚಾರ್ಜ್ ಆಫ್ ಆಲ್ ಸಿಟೀಸ್. ಅಲ್ಲಿ ಎಲ್ಲ ಸಿಟೀಸಲ್ಲೂ ಒಬ್ಬ ಕಮಿಷನರ್ ಇರ್ತಾನೆ, ಮುನ್ಸಿಪಲ್ ಕಮಿಷನರ್. ಸೊ ಅವನಿಗೆ ಏನು ಗೊತ್ತಿರಲ್ಲ ಅವ್ನ ಊರಿಗೆ ಏನ್ ಮಾಡ್ಬೇಕು ಅಂತ. ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಅರ್ಬನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅವರು ಅವ್ನ ಊರಿಗೆ ಪ್ಲಾನಿಂಗ್ ಮಾಡ್ತಾರೆ, ಪಾರ್ಕಿಂಗ್ ಏನ್ ಮಾಡ್ಬೇಕು, ಅದಕ್ಕೆ ಕಾಂಟ್ರಾಕ್ಟ್ ಕರೀತಾರೆ ಟೆಂಡರ್. ಅದು ಕಾಂಟ್ರಾಕ್ಟ್ ಕೊಡೋದು ಡೆಲ್ಲಿ, ಅರ್ಥ ಆಯ್ತಲ್ಲ. ಡೆಲ್ಲಿಯಿಂದ ಬಂದ್ಬಿಟ್ಟು ಅವ್ನು ಕಾಂಟ್ರಾಕ್ಟ್ ಅಪ್ಲೈ ಮಾಡ್ತಾನೆ. ಟ್ರಾನ್ಸ್ಪೋರ್ಟ್ ಪ್ಲಾನರ್ಸ್ ಯಾರು ಬೆಂಗಳೂರು ಇವೇ ಇಲ್ಲ, ನಮ್ದು ಯಾವ್ದು ಹೈವೇ ಇದೆಯಲ್ವಾ, ಅದೆಲ್ಲ ಕನ್ಸ್ಟ್ರಕ್ಷನ್ ಡೀಲ್ ಎಲ್ಲ ಡೆಲ್ಲಿ ಆಗಿರುತ್ತೆ. ಸೊ ಅವ್ನ ಏನ್ ಮಾಡ್ತಾನೆ, ಸರ್ ಹಿಂಗ್ ಮಾಡಿದ್ರೆ ಒಳ್ಳೇದು ಅಂತ ಒಂದು ರಿಪೋರ್ಟ್ ಕೊಟ್ಬಿಡ್ತಾನೆ, ಅದಕ್ಕೆ 50 ಲಕ್ಷ ಒಂದು ಸಿಂಪಲ್ ಡಿ ಪಿ ಆರ್ ಮಾಡ್ಬಿಡ್ತಾನೆ ಅವ್ನು ಅಷ್ಟೇ, ಯಾರಿಗೂ ಗೊತ್ತೇ ಇಲ್ಲ ಇದು. ಸೊ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗಿ ನೀವು ಡಿ ಪಿ ಆರ್ ಬಿಡೋದ್ರೆ ಸುಮ್ಮನೆ ಒಂದು ಮ್ಯಾಪ್ ಇರುತ್ತೆ, ಹಿಂಗೆ ಫಿಗರ್ಸ್ ಇರುತ್ತೆ, ಸ್ಟಾಟಿಸ್ಟಿಕ್ಸ್, ಒಂದು ಕಾರ್ ಇಷ್ಟು ಹೋಯ್ತು ಇಷ್ಟು ಹೋಯ್ತು ನಂಬರ್ಸ್ ಇರುತ್ತೆ, ಎಲ್ಲ ಇಂಗ್ಲೀಷಲ್ಲಿ ಇದೆ. ಅದನ್ನ ಯಾರು ತಲೆಯೂ ಕೇಳಿಸ್ಕೊಳ್ಳಲ್ಲ, ಬರೀ ಡಿ ಪಿ ಆರ್ ಮಾಡಿಸೋದೇ ಇರ್ತಾರೆ ಡಿಪಾರ್ಟ್ಮೆಂಟ್ ಅವ್ರ ಕೆಲಸ. ಸೊ ನಮ್ಗೆ ಡೌಟ್ ಬಂದ್ಬಿಡ್ತು, ಯಾಕಂದ್ರೆ ಇವರೆಲ್ಲ ಭಾಷೆ ಅಂತಿದ್ದಾರಲ್ಲ, ಏನಕ್ಕಪ್ಪ ಅಂತಾರೆ ಇವರು. ಭಾಷೆಯಿಂದ ಒಂದು 5 ಊರೆಲ್ಲ ಚೆನ್ನಾಗಿರ್ಬೇಕಾಗಿತ್ತು. ಯಾಕಂದ್ರೆ ನಾನು ತಮಿಳ್ನಾಡಿಗೆ ಹೋದ್ಮೇಲೆ ತಮಿಳ್ನಾಡು ದೇವಸ್ಥಾನ ಎಲ್ಲ
ಬಟ್ ಊರುಗಳೆಲ್ಲ ಒಂದ್ ರೀತಿ ಸಿಸ್ಟಮ್ಯಾಟಿಕ್ ಟ್ಯಾಂಕ್ ಕಟ್ಸಿದ್ರು, ನೀರ್ ಕಟ್ಸಿದ್ರು, ಧರ್ಮನೇ ಅಲ್ಲಿ ಪ್ರಾಮುಖ್ಯವಾಗಿರ್ತಿತ್ತು. ಅಂದ್ರೆ ಮನುಷ್ಯ ಬದುಕಲಿ ಅಂದ್ರೆ ಒಂದು ಧರ್ಮದ ಒಂದು ಕ್ರಿಯೆ ನಡೀತಾ ಇತ್ತು ಹೆಚ್ಚಾಗಿ, ಆಯ್ತಾ. ಸೊ ಆದ್ರೆ ಈಗ ನೀವು ಈಗ ತೋರಿಸ್ತೀನಿ ಡಿಫ್ರೆನ್ಸ್ ಏನು ಅಂತ ತೋರಿಸ್ತೀನಿ. ಇದು ಬಿ ಡಿ ಎ ವೆಬ್ಸೈಟ್, ನೀವು ಹೋಗಿದ್ದೀನಿ ನೋಡಿದ್ರೆ ಎಷ್ಟು ಜನ ಬಿ ಡಿ ಎ ವೆಬ್ಸೈಟ್ ನೋಡಿದ್ದೀರಾ? ಸೈಟ್ ಅಪ್ಲೈ ಮಾಡಿದ್ರೆ ಓಕೆ. ಸೊ ಬಿ ಡಿ ಎ ವೆಬ್ಸೈಟ್ ಮಾಸ್ಟರ್ ಪ್ಲಾನ್ 2015, ಮಾಸ್ಟರ್ ಪ್ಲಾನ್ 2035 ಎಲ್ಲ ಇರುತ್ತೆ, ಆಯ್ತಾ. ಈಗ ಹೋಗಿ ನೋಡಿ ಚೆನ್ನಾಗಿದೆ. ಇಲ್ಲಿ ಆನ್ಗೋಯಿಂಗ್ ಪ್ರಾಜೆಕ್ಟ್ ಅಂದ್ರೆ ಬರೀ ಫ್ಲೈಓವರ್, ಸೈಕಲ್ ಬಗ್ಗೆ ಮಾತೇ ಇಲ್ಲ. ಬಿ ಡಿ ಎ ಎಲೆಕ್ಷನ್ ಬಾಡಿ ಅಲ್ಲ, ಅದು ಒಬ್ಬ ಕಮಿಷನರ್ ಇರ್ತಾನೆ, ಅವ್ರ ಕೆಲಸ ಸೈಟ್ ಅಲಾಟ್ ಮಾಡೋದು. ಬಿ ಡಿ ಎ ಇಸ್ ಎ ರಿಯಲ್ ಎಸ್ಟೇಟ್ ಏಜೆನ್ಸಿ, ಬಡವರಿಂದ ತಗೊಂತಾರೆ ಎಷ್ಟೋ ಕಡಿಮೆ ಬಿಡಿಗೆ, ಅದನ್ನ ಜಾಸ್ತಿ ಮಾಡಿಬಿಟ್ಟು ಇವ್ರು ರಿಚ್ ಆಗ್ಬಿಟ್ಟಿದ್ದಾರೆ. ಕೆ ಡಿ ಬಿನೂ ಅಷ್ಟೇ, ಇವೆರಡು ರಿಯಲ್ ಎಸ್ಟೇಟ್ ಏಜೆನ್ಸಿ, ಇಬ್ರಿಗೂ ಭೂಮಿಗೆ ಸಂಬಂಧನೇ ಇಲ್ಲ. ಸೊ ಅವ್ರ ಭೂಮಿನ ಅಷ್ಟು ಭೂಮಿ ಅಂದ್ರೆ ಏನೇ ಗೊತ್ತಿಲ್ಲ ಅವರು, ಸುಮ್ಮನೆ ಎಲ್ಲೆಲ್ಲೋ ಲ್ಯಾಂಡ್ ಮಾಡ್ತಾರೆ, ಎಲ್ಲೆಲ್ಲೋ ಮಾಡ್ತಾರೆ, ಅರ್ಕಾವತಿ ಅಂತಾರೆ, ನದಿ ಮುಚ್ಚಿಬಿಡ್ತಾರೆ. ಅದೇ ನೀವು ಈಗ ನೋಡಿ ಇನ್ಫ್ರಾಸ್ಟ್ರಕ್ಚರ್ ಅನ್ನೋ ಪದ ಇದೆ ನೋಡಿ. ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ನಮ್ಗೆ ಫ್ಲೈಓವರ್ ಮೊದಲು ಟಕ್ಕಂದ ಬರೋದು, ಅರ್ಥ ಆಯ್ತಾ? ಮೆಟ್ರೋ ಆಯ್ತಾ, ಇದು ನಮ್ಮ ಮೆಟ್ರೋ ಫುಲ್ ಬಿಸ್ಕೆಟ್. ಅಲ್ಲ, 7 kilometer ಮೆಟ್ರೋಗೆ, 7 kilometer ಮೆಟ್ರೋಗೆ 7 ವರ್ಷ ಕಟ್ಟಿದ್ದಾರೆ. ಇನ್ ಇಪ್ಪತ್ತು 60 kilometer ನಾವು ಬಿಡ್ತೀವ ಇಲ್ಲಿ, ಎಕಾನಮಿ ಇರುತ್ತಾ, ಕಾಮನ್ ಸೆನ್ಸ್ ಇದೆಯಾ ಅವ್ರಿಗೆ? ಸೈಕಲ್ ಮೇಲೆ ಹೋಗಿ ನಾನು ಹೇಳಿದೆ ಮೆಟ್ರೋದವ್ರೆಲ್ಲ ಕರ್ಕೊಂಡು ಹೋದೆ, ನೀವೆಲ್ಲ ಕಟ್ ಬನ್ನಿ, ನಾನು ನಿಮ್ಮ ಜೊತೆ ರೇಸ್ ಮಾಡ್ತೀನಿ, ಯಾರು ಫಸ್ಟ್ ಹೋಗ್ತಾರ ಮಾಡಿ ಅಂತ. ಅವ್ ಮೆಟ್ರೋದವ್ರು ನನ್ ಕಂಡ್ರೆ ಬಹಳ ಉರಿ ಅವ್ರಿಗೆ, ನಮ್ಮ ಸೈಕಲ್ ತಗೊಂಡ್ಬಿಟ್ಟು ನಮ್ಮನ್ನೇ ಚಾಲೆಂಜ್ ಮಾಡ್ತಾರೆ, ಇಡೀ ಆರ್ಗನೈಸೇಷನ್ ಇಂಜಿನಿಯರ್ಸ್ ಎಲ್ಲರೂ ಚಾಲೆಂಜ್ ಮಾಡ್ತಾ ಇರಲಿಲ್ಲ. ಸೊ ಅವ್ರಿಗೆ ಒಂಥರ ಆಗಿರಿ. ಸೊ ನನ್ನ ಪ್ರಕಾರ ಮೂಲ ಸೌಕರ್ಯ ಅಂದ್ರೆ ಇಷ್ಟೇ, ನೀರು, ಗಾಳಿ, ಭೂಮಿ, ಚಲನೆ, ಶಾಲೆ, ಆಸ್ಪತ್ರೆ, ಕೆಲಸ, ಉದ್ಯೋಗ, ಕಾಡು, ಇಷ್ಟಿದ್ಬಿಟ್ರೆ ನಮ್ಮ ಮನುಷ್ಯ ಬದುಕ್ಬೋದು. ನೀರು, ನೀರು, ಗಾಳಿ, ಭೂಮಿ, ಇಷ್ಟಿರ್ಬೇಕು ಬೇಸಿಕ್. ಅದ್ ಬಿಟ್ಬಿಟ್ಟು ನಾನು ಬೇರೆ ಏನೇನೋ ಕೊಟ್ಬಿಟ್ಟು ಈಗ ಏನೋ ಬಿಟ್ಟಿದೆ. ಈಗ ನಾನು ಸುಮ್ಮನೆ ಎಕ್ಸಾಂಪಲ್ ತಗೋತೀನಿ, ಎಲೆಕ್ಟ್ರಾನಿಕ್ ಸಿಟಿ, ಇಲ್ಲಿ ಮರ ನೆಡ್ಬಿಟ್ಟಿದ್ದಾರೆ, ಕೆರೆ ಮುಚ್ಚಿಬಿಟ್ಟಿದ್ದಾರೆ, ಆ ರೋಡಲ್ಲಿ ನೀವು ನಡೆಯೋಕ್ಕಾಗಲ್ಲ, ಗಾಳಿ ಕೆಟ್ಟದು, ಯಾಕಂದ್ರೆ ಫುಟ್ಪಾತ್ ಇಲ್ಲ, ಅಲ್ಲೆಲ್ಲ ಫುಲ್ ಮಣ್ಣಿಂದು ರೋಡ್, ಆ ಕಡೆ ಈ ಕಡೆಯಿಂದ ಧೂಳು ಬರುತ್ತೆ. ಅಂದ್ರೆ ಅದು ಎಲೆಕ್ಟ್ರಾನಿಕ್ ಸಿಟಿ ಇಸ್ ಲೈಕ್ ಐಟಿ ಸಿಟಿ, ಐಸ್ ಬಿಂಬಿಸ್ಬಿಟ್ಟು ಅದೆಲ್ಲ ಬಹಳ ಬುದ್ಧಿವಂತರು ಇರೋದು ನಾರಾಯಣ ಮೂರ್ತಿ ಅವರು ಇವರು ಅಂತ. ನಾರಾಯಣ ಮೂರ್ತಿ ಅವರು ಆಕ್ಚುಲಿ ಇದಕ್ಕೆ ಏನು ಸ್ಟಡಿ ಮಾಡಿಲ್ಲ, ಬೇಗ ಬೇಡ ಅಂತ. ನಮ್ ಟ್ರಾಫಿಕ್ ಜಾಮ್ ಇದೆ ಅಂದ್ಬಿಟ್ಟು ಮನಮೋಹನ್ ಸಿಂಗ್ ಹತ್ರ ಹೇಳ್ಬಿಟ್ಟು ಅದಕ್ಕೆ ಏನ್ ಪ್ರಯೋಗ ಅಂತ ಮನಮೋಹನ್ ಸಿಂಗ್ ಹೇಳಿದ್ದಾರೆ, ಒಂದು ಫ್ಲೈಓವರ್ ಕಟ್ಕೊಟ್ಬಿಡಿ, ಸೀದಾ ಇನ್ಫೋಸಿಸ್ ಹೋಗ್ಬೇಕು ಅಂತ ಹೇಳಿದ್ದಾರೆ. ತಕ್ಷಣ ಅಲ್ಲಿಂದ ಫೋನ್ ಆಗಿದೆ, ನ್ಯಾಷನಲ್ ಇವತ್ತು ನೆಕ್ಸ್ಟ್ ಡೇ ಕಟ್ಟಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ನಿಜವಾಗ್ಲೂ ಹೀಗೆ ಆಗಿರೋದು, ನನ್ ಕಮಿಷನರ್ ಕೇಳಿದೆ ಸರ್ ಏನ್ ಸರ್ ಇದು ಅಂತ, ಅಯ್ಯ ಅದು ಹಿಂಗೆ ಆಗಿರೋದು ಕತೆ, ನಾನೇನ್ ರೀ ಮಾಡಕ್ಕಾಗತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಪ್ರೈಮ್ ಮಿನಿಸ್ಟರ್ ಹೇಳಿದ್ರೆ ಅದಕ್ಕೆ ಎಲ್ಲರೂ ನಮಸ್ಕಾರ ಅನ್ಬೇಕು, ಯಾರು ಇಲ್ಲ ಅಂದ್ರೆ ಕಾಗಲ್ಲ ಬ್ಯೂರೋಕ್ರೆಟಿಕ್. ಸೊ ನಾನು ಕಲಿತೆ ಮೆಟ್ರೋದ ಹತ್ರ ಹೋಗ್ಬಿಟ್ಟು ಕೇಳಿದೆ, ನನ್ ಸೈಕಲ್ ಪಾರ್ಕಿಂಗ್ ಕೊಡ ಎಲ್ಲ ಸ್ಟೇಷನ್ ಅಲ್ಲಿ ಅಂತ. ಕೊಡೋದಿಲ್ಲ ಹೋಯ ನೀ ಯಾರು ಅಂದೆ. ನಾನು ಸೀದಾ ಡೆಲ್ಲಿಗೆ ಹೋದೆ, ಅಲ್ಲಿ ಒಂದು ಸೆಕ್ರೆಟರಿ ನನ್ನ ಫ್ರೆಂಡ್ ಆದ್ರು, ಸರ್ ಅವ್ರು ಒಂದ್ಸರಿ ಫೋನ್ ಅಂದ್ರು. ಸೊ ಅವ್ರು ಫೋನ್ ಹೊಡಿದ ತಕ್ಷಣ ಸರ್ ಬನ್ನಿ ಸರ್ ಅಂತ ನನ್ ಕರೆದ್ರು. ಸೊ ಡೆಲ್ಲಿಯಿಂದ ನಮ್ ಕಂಟ್ರೋಲ್ ಸ್ಟ್ರಕ್ಚರ್ ಈ ಅದು ಒಂಥರ ಕಾನ್ಫ್ಲಿಕ್ಟ್ ಇದೇ ಇದೆ, ಹಿಂದಿನ ಇದ್ರಲ್ಲೂ ಡೆಲ್ಲಿ ಅಂತ ಯಾವ್ದಾದ್ರಲ್ಲೂ ಬರುತ್ತೆ, ದಿಲ್ಲೀಶ್ವರ ಅಂತ. ಸೊ ನೀವು ಸರ್ಕಾರದ ಕನ್ನಡ ಕನ್ನಡವೇ ಅಂತ ನನ್ ನೆಕ್ಸ್ಟ್ ಡೌಟ್, ಸರ್ಕಾರದವ್ರಿಗೆ ಯಾರು ಕನ್ನಡ ಬರಲ್ಲ ಅಂತ. ಒಂದ್ 2 ನಿಮಿಷ ಬರ್ತೀರಾ, ಸರ್ಕಾರದವ್ರು ಕನ್ನಡ ಬರ್ತೀನಿ, ಯಾಕಂದ್ರೆ ಅದು ವೆಬ್ಸೈಟ್ ಇದೆ ಇದೆಯಲ್ಲ, ಅದು ನಿಜವಾಗ್ಲೂ ನಗು ಬರುತ್ತೆ. ಯಾಕಂದ್ರೆ ಅವ್ರ ಕನ್ನಡ ಮೇಲೆ ಪ್ರೀತಿ ಇದೆ ಪಾಪ, ಆದ್ರೆ ಕನ್ನಡನೇ ಬರಲ್ಲ ಅವ್ರಿಗೆ. ನೋಡಿ ಬೃಹತ್ ಬೆಂಗಳೂರು ನಗರ ಪ್ರತಿ ಕನ್ನಡ ಕನ್ನಡ ಅಂತ ಹೊಡಿದಿ ಸುಮ್ಮನೆ ನಿಮ್ಗೆ ಕಾಣಿಸುತ್ತೆ. ಇಲ್ಲಿ ನೋಡಿ ಪೌರರು, ಮಹಾಪೌರರು, ಮೇಯರ್ಗೆ, ಡೆಪ್ಯೂಟಿ ಮೇಯರ್ಗೆ, ಅರ್ಥ ಆಯ್ತಾ? ಏನಿದೆ ಇದು ಆಸ್ತಿ ತೆರಿಗೆ ಕೋಷ್ಟಕ ಅಂತೆ, ಯಾರು ಗೊತ್ತಾಗುತ್ತೆ ತಕ್ಷಣ ಇಲ್ಲಿ ಇಂಗ್ಲಿಷ್ ಬಂದ್ಬಿಡುತ್ತೆ. ಸೊ ಇದೊಂದು ರೀತಿ ಯಾರೋ ಒಬ್ಬ ಸರ್ ಕನ್ನಡ ಇಲ್ಲ ಕನ್ನಡ ಇಲ್ಲ ಅಂತ ಇರ್ತಾನೆ ಪಾಪ ಕೊಟ್ಬಿಡು ಅಂತ ಹೇಳಿ. ಸೊ ಯಾವ್ದೇ ನೀವು ಕನ್ನಡ ವೆಬ್ಸೈಟ್ ನೋಡಿದ್ರೆ ಒಂದ್ ರೀತಿ ಅಂತರ್ಜಾಲ ತೆರಿಗೆ, ಆಸ್ತಿ ಪಾಲಕೆ ವಿವರಗಳು, ಪಾವತಿ ತೆರಿಗೆ, ಸ್ವಯಂ ಘೋಷಿತ ಆಸ್ತಿ ತೆರಿಗೆ, ಒಂದ್ ರೀತಿ ಯಾವ್ದನ್ನು ಪರಿಪೂರ್ಣ ಇರೋದಿಲ್ಲ. ಒಂದ್ ರೀತಿ ಇತರೆ ಸಂಪರ್ಕ ಕೇಂದ್ರಗಳು, ಆಸ್ತಿ ತೆರಿಗೆ ಕೈಪಿಡಿ ಅನ್ನೋದು ಯಾವ್ದು ಇರೋದಿಲ್ಲ. ಸೊ ಇದು ಒಂದ್ ರೀತಿ ಕನ್ನಡದ ಪ್ರೇಮ, ನಾವ್ ಕನ್ನಡ ಕನ್ನಡ ಅಂತ ಹೇಳ್ತಾ ಇದೀವಲ್ಲ, ಆಕ್ಚುಲಿ ಸರ್ಕಾರದಲ್ಲಿ ಕನ್ನಡ ನೋಡಿದ್ರೆ ತೀರಾ ಕೆಟ್ಟಾಗಿದೆ. ಅದು ಜನಪದ ಅಲ್ಲ, ಅದು ಬರೀ ಅಧಿಕಾರ ಪದ, ಬ್ಯೂರೋಕ್ರೆಟಿಕ್ ಪದಗಳು. ಸೊ ಅಲ್ಲಿನ ಕನ್ನಡ ನಾವು ಯಾರಿಗೂ ನಮ್ಗೆ ಇಷ್ಟ ಆಗಲ್ಲ, ಅದಕ್ಕೆ ಜನಪದ ಇರೋದಿಲ್ಲ.
ಸೊ ಎಲ್ಲಿವರೆಗೂ ಭಾಷೆಯನ್ನು ಬಿಟ್ಟು ಜನಪದವನ್ನು ಬಿಟ್ಟು ನಾವು ಅಭಿವೃದ್ಧಿ ಮಾಡ್ತೀವೋ ಅದೆಲ್ಲ ಬರೀ ಟೊಳ್ಳು ಅನ್ನೋದು ನಮಗೆ ಬಿ ಬಿ ಎಂ ಪಿ ಆಫೀಸರ್ ಇರೋ ಕನ್ನಡ ಫೈಲ್ಸ್ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಸೊ ಇಷ್ಟು ಹೇಳ್ಬಿಟ್ಟು ನೀನೊಂದು ಫ್ಲೈ ಇದೆ ಒಂದು ನಿಮಿಷ. ಸೊ ಬಿ ಡಬ್ಲ್ಯೂ ಎಸ್ ಎಸ್ ಬಿನೂ ಅಷ್ಟೇ, ಇವತ್ತು ಅಲ್ಲಿ ನೀರು ಸಪ್ಲೈ ಮಾಡೋಕ್ಕೆ ಕಾವೇರಿಯಿಂದ ಎತ್ಕೊಂಡ್ಬಂದ್ಬಿಡ್ತಾರೆ, ಕಾವೇರಿ ಎಲ್ಲ ನಮ್ದು ಅಂತ ಫೇಸ್ 1 ಫೇಸ್ 2 ಫೇಸ್ 3 ಫೇಸ್ 4 ಅಂತ. ಆಕ್ಚುಲಿ ನಾವು ಏನ್ ಮಾಡ್ತಿದೀವಿ, ಪೈಪ್ ಹಾಕ್ತಾ ಇದೀವಿ, ಅಲ್ಲಿ ನೀರೇ ಬರ್ತಾ ಇಲ್ಲ. ಆಕ್ಚುಲಿ ನೀರು ಹಾರ್ವೆಸ್ಟಿಂಗ್ ಎಲ್ಲ ಆಗ್ಬೇಕಲ್ಲ, ಎಲ್ಲ ಕಡೆಯಿಂದ ಬೆಟ್ಟದ ಕಡೆಯಿಂದ ಬರಬೇಕು, ಕಾಡಿರ್ಬೇಕು, ಅದೊಂಥರ ಹಿಂಗೆ ಎಕೋಸಿಸ್ಟಮ್ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅಲ್ಲಿ ಪೈಪ್ ಹಾಕ್ಬಿಟ್ರೆ ನೀರು ಬಂದ್ಬಿಡುತ್ತೆ, ಪೈಪ್ ಹಾಕ್ಬಿಟ್ರೆ ನೀರು ಬಂದ್ಬಿಡುತ್ತೆ ಅಂತ. ಅಟ್ಲೀಸ್ಟ್ ಕರ್ನಾಟಕದಲ್ಲಾದ್ರೂ ವಾಸಿ, ಕಾವೇರಿವರೆಗೂ ನೀರು ಶುದ್ಧವಾಗಿದೆ. ನಾನು ತಮಿಳ್ನಾಡು ಪೂರ್ತಿ ಹೋಗಿದ್ದೀನಿ, ತಮಿಳ್ನಾಡು ಇನ್ನೂ ಅಷ್ಟು, ಅಲ್ಲಿ ಪೊಲಿಟಿಕ್ಸು ಅಷ್ಟು, ಅಲ್ಲಿಂದ ಥಿಂಕಿಂಗು ಅಷ್ಟು. ಅವ್ರು ಯಾರು ಎರಡು ಕನ್ನಡದವರು ವೃಷಭಾವತಿ ಅರ್ಕಾವತಿ ಎರಡೇ ನದಿಗೆ ಬಗ್ಸಿದ್ದಾರೆ, ಅವ್ರು ಅಮರಾವತಿ ಇನ್ನೂ ಎರಡು ಮೂರು ನದಿಗೆ ಬಗ್ಸ್ಬಿಟ್ಟಿದ್ದಾರೆ, ಸೇರ್ಕೊಳ್ಳೋದೇ ಇಲ್ಲ ನದಿ. ಸೊ ನದಿ ಟೋಟಲ್ ಹೋಗ್ತಾ ಇದೆ ಅಂದ್ರೆ ಅದು ಒಂದ್ ರೀತಿ ಮನುಷ್ಯನಲ್ಲಿ ಕಡಿಮೆ ಆಗ್ಬಿಡ್ತಾ ಇದೆ ಅಂತ. ಅದ್ ಬರೀ ಹೊರಗಡೆ ಹೋಗ್ತಾ ಇಲ್ಲ, ಒಳಗಡೆನು ಮನುಷ್ಯನಲ್ಲಿರೋ ಪ್ರೀತಿ, ಮನುಷ್ಯನಲ್ಲಿರೋ ದಯೆ ಎಲ್ಲ ಕಡಿಮೆ ಆಗ್ತಾ ಇದೆ ಅನ್ನೋದು ಸಂಕೇತ. ಸೊ ಇವಾಗ ನಾನು ಸೈಕ್ಲಿಂಗ್ ಬಗ್ಗೆ ಮಾತಾಡ್ತಾ ಇದೀನಿ ಅಂದ್ರೆ, ಬೇರೆ ದೇಶದಲ್ಲಿ ನಾನು ಬರೀ ಬೇರೆ ದೇಶದಲ್ಲಿ ಹೇಗ್ ಮಾಡ್ತಿದ್ದಾರೆ ಅನ್ನೋದು ಕೊಡ್ತಾ ಇದೀನಿ. ಬ್ರಿಟಿಷ್ ಸೈಕ್ಲಿಂಗ್ ಎಕಾನಮಿ ಅವರು 2.9 billion dollars ಸೇವ್ ಆಗುತ್ತೆ ಅಂತ, ಬರೀ ಸೈಕಲ್ ಹೊಡೆದ್ರೆ ಒಬ್ಬೊಬ್ಬ ಫಾಸ್ಟ್ ರೆಗ್ಯುಲರ್ ಓಡಿಸ್ರೆ ಎಷ್ಟು ಅಂತೆಲ್ಲ ಸಂಶೋಧನೆ ಮಾಡಿದ್ದಾರೆ. ಅದಕ್ಕೆ ನಾನು ಬೇರೆ ದೇಶದವ್ರು ಹೇಗ್ ಮಾಡ್ತಿದ್ದಾರೆ ಅಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಜಪಾನ್, ಈಗ ನಾನು ಮ್ಯಾಪಿಂಗ್ ಬಗ್ಗೆ ಹೇಳಿದೆ, ಅರ್ಬನ್ ಪ್ಲಾನಿಂಗ್ ಅಲ್ಲಿ ಮ್ಯಾಪಿಂಗ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್. ನಮ್ಗೆ ಏನ್ ಮಾಡ್ಬಿಡ್ತಾರೆ, ಗಿರಿನಗರ ಹಿಂಗೆ ಅದು ತಗ್ಗು ಇದೆ ಅಲ್ಲೇ ಒಂದು ಸೈಟ್ ಅಲಾಟ್ ಮಾಡ್ಬಿಡ್ತಾರೆ ಎಲ್ರು. ಬೇರೆ ದೇಶದಲ್ಲಾದ್ರೆ ಅದನ್ನ ಲ್ಯಾಂಡ್ಸ್ಕೇಪ್ ಏರಿಯಾ ಅಂತ ಮಾಡಿ ಸುತ್ತಲೂ ಮಾಡಿ ಆ ಎತ್ತು ತಗ್ಗು ಇರೋ ಪರ್ವತಗಳಿಗೆ ಒಂದು ಪಾರ್ಕ್ ಮಾಡಿ ಒಂದು ಕಲ್ಪನೆ ಇದೆ ಅಲ್ಲಿ. ಅಟ್ಲೀಸ್ಟ್ ಅವ್ರ ಕಲ್ಪನೆ ಅವರು ಕಳ್ಕೊಂಡಿಲ್ಲ, ಬೇರೆ ದೇಶದಲ್ಲಿ ಯಾರು ಕಳ್ಕೊಂಡಿಲ್ಲ, ಯಾಕಂದ್ರೆ ಅವ್ರಿಗೆ ಅವ್ರ ಭಾಷೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಏನಾಗ್ಬಿಟ್ಟಿದೆ, ಬ್ಯೂರೋಕ್ರೆಟಿಕ್ ಐ ಎ ಎಸ್ ಆಫೀಸರ್ಸ್ಗೆ ನಮ್ಮ ದೇಶ ಕೊಟ್ಟಿದ್ದೀವಿ, ಪೊಲಿಟಿಷಿಯನ್ಸ್ಗೆ ಯಾರೂ ಗೊತ್ತಿಲ್ಲ ಏನು ಮಾಡಬೇಕು ಅಂತ. ಸುಮ್ಮನೆ ಓಟಾಕ್ತೀವಿ ಹೊರತು ಅವ್ರ ಮ್ಯಾನಿಪ್ಲೇಟ್ ಮಾಡೋರು ಐ ಎ ಎಸ್ ಆಫೀಸರ್ಸ್ ಅಷ್ಟೇ. ಸೊ ಈಗ ನಮ್ಮೂರು, ಈಗ ನಾನು ಯಾರನ್ನ ಕೇಳಿದ್ರೆ ನಿಂಗೆ ಯಾವ ಇಷ್ಟ ಅಂದರೆ ಈ ಊರು ಇಷ್ಟ ಅಂತೀನಿ. ಯಾಕಂದ್ರೆ ಇಲ್ಲಿ ಫಸ್ಟ್ ಪ್ರಿಯಾರಿಟಿ ಸೈಕಲ್ಗೆ. ಸೊ ಅವರು ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ ಅಂದರೆ, ಈ ರೋಡ್ಸ್ ಇದಾವಲ್ಲ ಕಾರ್ಬನೇಟೆಡ್ ಸ್ಟ್ರೀಟ್, ಕಾರವರೆಲ್ಲ ಬರೀ ಊರು ಹೊರಗಡೆ ಓಡಾಡಬೇಕು, ಒಳಗಡೆ ಎಲ್ಲ ಬರೀ ಸೈಕಲ್ ಅವ್ರಿಗೆ ಪ್ರಿಯಾರಿಟಿ. ನೆದರ್ಲೆಂಡ್ಸ್ ಇದ್ರದ್ದು ನೋಡ್ಬೋದು ನೀವು, HOET ಏನು ಅಂತ ನೋಡಿದ್ರೆ ಅದ್ರ ಡಿಸೈನ್ ಹೇಗಿದೆ ಅಂತ ಗೊತ್ತಾಗುತ್ತೆ. ಸೊ ರೋಡ್ ಡಿಸೈನ್ ಹೆಂಗೆ ಇರ್ತದೆ ಅಂದರೆ, ಇಲ್ಲಿ ಸೈಕಲ್ ಅವ್ರಿಗೆ ಇಷ್ಟ ಜಾಗ, ಗಾಡಿಗಳಿಗೆ ಇಷ್ಟ ಜಾಗ, ಮಕ್ಕಳನ್ನ ಎತ್ಕೊಂಡು ಕರ್ಕೊಂಡು ಹೋಗೋರು ಇಷ್ಟ ಜಾಗ, ಮರಕ್ಕೆ ಇಷ್ಟ ಜಾಗ ಅಂತ ಮೊದಲೇನೆ ರೋಡ್ ಡಿಸೈನ್ ಅಲ್ಲೇ ಪ್ಲಾನ್ ಆಗಿಬಿಟ್ಟಿರುತ್ತೆ. ನಮ್ಮಲ್ಲಿ ಸೈಕಲ್ಲೇ ಇಲ್ವೇ ಇಲ್ಲ, ಸೈಕಲ್ಗೆ ಸೆಪ್ರೇಟಾಗಿ ಇವಾಗ ಗಲಾಟೆ ಮಾಡಿದ್ಮೇಲೆ ಈ ಮೇಲಿಂದ ರೂಲ್ಸ್ ಮಾಡ್ತಾ ಇದ್ದಾರೆ BJP ಅವರು. ಸೊ ಅದರಿಂದ ನಾವು ಗೌರ್ಮೆಂಟ್ ಏನ್ ಮಾಡ್ತಿದೆ ಅಂತ ಪ್ರಶ್ನೆ ಮಾಡ್ತಿದ್ರೆ, ಗೌರ್ಮೆಂಟ್ ನಾವು ಮಾಡ್ತಾ ಇರೋದು ಸರಿ ಅಂದ್ಬಿಟ್ಟು ರಾಂಗ್ ಬಗ್ಗೆ ಹೋಗ್ತಾ ಇರ್ತಾರೆ. ಸೊ ನೋಡಿ, ಈ ತರ ಒಳ್ಳೊಳ್ಳೆ ಸೈಕಲ್ ಮಾರ್ಗೆಲ್ಲ ಮಾಡಿದ್ದಾರೆ ಅಂದ್ರೆ ಇಟ್ಸ್ ವೆರಿ ಕಂಫರ್ಟಬಲ್ ಫಾರ್ ಪೀಪಲ್, ಅಂದ್ರೆ ಚೆನ್ನಾಗಿದ್ದಾರೆ, ಖುಷಿಯಾಗಿದ್ದಾರೆ ಜನ, ಅಲ್ಲೇನು ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ. ಸೊ ಮಕ್ಕಳು ಹೆಂಗಸರಿಗೆ ಬಸ್ ನಲ್ಲಿ, ಸವಿತಾ ಅವ್ರು ಹೇಳ್ತಾ ಇದ್ರು ಹೆಂಗಸರು ಎಲ್ಲ ಕಿಚನ್ ಅಲ್ಲಿ ಇದ್ರು ಅಂತ, ಅವ್ರ ಹೊರಗಡೆ ಕರ್ಕೊಂಡ್ ಬಂದಿದೆ ಸೈಕಲ್. ಸೊ ಸೈಕಲ್ ಬಂದ್ಮೇಲೆ ಹುಡುಗಿರಿಗೆ ಸ್ವಲ್ಪ ಮೊಬಿಲಿಟಿ ಫ್ರೀಡಮ್ ಬಂದ್ಬಿಟ್ಟು ಅವರು ಡ್ರೆಸ್ಸಿಂಗು ಎಲ್ಲ ಚೇಂಜ್ ಆಗಿ ಅವ್ರಿಗೆ ಒಂದು ರೀತಿ ಫ್ರೀಡಮ್ ಬಂದಿತ್ತು. ಸೊ ನೀವು ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಸೈಕಲ್ಗೆ ಹೇಳಬೇಕು. ಸೊ ಬೇಸಿಕಲಿ ನಾನು ಉದಾಹರಣೆಗೆ ಬೇರೆ ಕಡೆ ಏನಾಗ್ತಿದೆ ಅನ್ನೋದು ಹೇಳ್ತಿದ್ದೀನಿ. ಈ ಸಿಟಿ ಪ್ಲಾನಿಂಗ್ಗೆ MIT ಅವರು ಒಂದು ನಿರಂತರ ಸಿಟಿ ಫಾರ್ಮ್ ಲ್ಯಾಬ್ ಅಂತ ಹೇಳ್ಬಿಟ್ಟು ಓಪನ್ ಸ್ಟ್ರೀಟ್ ಮಾಡಿದ್ದಾರೆ, ಅಂದರೆ ಒಂದು ಊರು ಕಟ್ಟಬೇಕಾದ್ರೆ ನಿಮಗೆ ಏನೇನು ಮಾಡ್ಬೋದು ಅಂತ. ಸೊ ನೀವು ಅದನ್ನು ನೋಡ್ಬೋದು. ಆಮೇಲೆ ಓಪನ್ ಪ್ಲಾನ್ಸ್ ಅಂತ ಇದೆ, ಓಪನ್ ಪ್ಲಾನಿಂಗ್ ಅಂದರೆ ಪ್ಲಾನಿಂಗ್ ಎಲ್ಲ ಅವ್ರಿಗೂ ಗೊತ್ತಾಗೋಗ್ಬಿಟ್ಟಿದೆ, ಅಮೆರಿಕನ್ ಮಾಡಿ ವರ್ಕ್ ಆಗ್ತಾ ಇಲ್ಲ ಅಂತ ಅವ್ರಿಗೂ ಗೊತ್ತಾಗೋಗ್ಬಿಟ್ಟಿದೆ. ಕಮ್ಯುನಿಟಿ ನಿರ್ಮಾಣ ಮಾಡಬೇಕಂದ್ರೆ ಎಲ್ಲರೂ ಓಪನ್ ಆಗಿ ಪ್ಲಾನ್ ಮಾಡಬೇಕು, ಓಪನ್ ಪ್ಲಾನಿಂಗ್ ಟೂಲ್ಸ್ ಏನಿದೆ ಅದನ್ನು ಅವರು ಮಾಡಿದ್ದಾರೆ. ಇದು ನೋಡಿ, ಬಸ್ ಟ್ರ್ಯಾಕಿಂಗ್ ರಿಯಲ್ ಟೈಮ್ ಬಸ್ ಟ್ರ್ಯಾಕಿಂಗ್ ಇನ್ ನ್ಯೂಯಾರ್ಕ್ ಸಿಟಿ, ಇದು ಓಪನ್ ಸ್ಪೇಸ್ ಆಗಿದೆ. ಈಗ BFTC ಅವರು ರಿಯಲ್ ಟೈಮ್ ಟ್ರ್ಯಾಕಿಂಗ್ಗೆ ಎಷ್ಟೋ ಕೋಟಿ ಕೊಟ್ಟಿದ್ದಾರೆ. ದೇ ಡೋಂಟ್ ವಾಂಟ್ ವರ್ಕ್ ವಿತ್ ದ ಇಂಟರ್ನ್ಯಾಷನಲ್ ಥಿಂಗ್ ಅಂಡ್ ಗೆಟ್ ದ ಫ್ರೇಮ್ ವರ್ಕ್ ಡನ್. ಒಂದು ಪ್ಲಾಟ್ಫಾರ್ಮ್ ಮಾಡಿದ್ರೆ ಎಲ್ಲ ಊರಲ್ಲಿ ಹಾಕ್ಬೋದು. ಈಗ ನಾವು ಕನ್ಸಲ್ಟೆನ್ಸಿ ಕೊಟ್ಟಿದ್ದೀವಿ, ನಮ್ದು ಗುಬಿ ಲ್ಯಾಬ್ಸ್ ಅಂತ ಇನ್ನೊಂದು ಕನ್ಸಲ್ಟೆನ್ಸಿ ಇದೆ. ಹಾಸನ್ ತುಮಕೂರಲ್ಲಿ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಹಾಕಕ್ಕೆ ನಮ್ದು ರಿಪೋರ್ಟ್ ಕೊಟ್ಟಿದ್ವಿ, ಅದೇ ಪ್ರಕಾರ ರೂಟ್ ಎಲ್ಲ ಹಾಕಿ ಕೊಟ್ಟಿದ್ದಾರೆ. ಸೊ ಅಲ್ಲೂ ಕೂಡ ಇನ್ನು ಟೌನ್ಸ್ ಬೆಳೀತಾ ಹೋಗುತ್ತೆ, ಯಾಕಂದ್ರೆ ಎಲ್ಲ ಸಿಟಿ ಸಿಟಿ ಬರ್ತಾ ಇದೆ, ಎಲ್ಲರೂ ಓ ಆಪರ್ಚುನಿಟಿ ಜಾಸ್ತಿ ಇದೆ, ಹಿಂಗಿರ್ಬೋದು ಒತ್ತಡ ಜಾಸ್ತಿ ಇದೆ. ಸೊ ಸಿಟಿ ಬರುವ ಒತ್ತಡದಲ್ಲಿ ಇವೆಲ್ಲ ವೆರಿ ಇಂಪಾರ್ಟೆಂಟ್, ಟ್ರಾನ್ಸ್ಪೋರ್ಟ್, ವಾಟರ್ ಇವೆಲ್ಲ ಯಾರು ತಲೆನೇ ಕೆಡಿಸ್ಕೊಂಡಿಲ್ಲ ಅಂದ್ರೆ ಗೌರ್ಮೆಂಟ್ಗೆ ಬಿಟ್ಬಿಟ್ರೆ ಗೌರ್ಮೆಂಟ್ ಒಂದಿನ ಜೈ ಅಂತ ಕೈಬಿಡುತ್ತೆ, ಆಗಲ್ಲ ನಮಗೆ ಅಂತ. ಯಾಕಂದ್ರೆ ಗೌರ್ಮೆಂಟಲ್ಲಿ ಯಾರು ಇಲ್ವೇ ಇಲ್ಲ, ನಮ್ಮ ಪಕ್ಕದ BBMP ನಾನು ಎಲ್ಲರ ಹತ್ರ ಮಾತಾಡಿದ್ದೀನಿ, ಒಬ್ಬ ಇಂಜಿನಿಯರು ಸಮರ್ಪಕ ಇರೋನು ಇಲ್ವೇ ಇಲ್ಲ, ಎಲ್ಲ ಭ್ರಷ್ಟರು, ಎಲ್ಲ ಕರೆಕ್ಟ್. ಇಟ್ ಇಸ್ ನಾಟ್ ಒನ್ ಸಿಂಗಲ್, ಯಾರೋ ಒಬ್ಬ ಇದ್ರೆ ಅವ್ನು ಓಡಿಸ್ಬಿಡ್ತಾರೆ. ಸೊ ಅದಕ್ಕೆ ಇಲ್ಲಿ ಓಪನ್ ಪ್ಲಾನ್ಸ್ ಅಂತ ಇದೆ. ಸೊ ಐ ಥಿಂಕ್ ವಿ ಹ್ಯಾವ್ ಟು ಕೊಲಾಬರೇಟ್ ವಿತ್ ಆಲ್ ದಿಸ್ ಯೂನಿವರ್ಸಿಟಿ. ನಾನು ಅದಕ್ಕೆ MIT ಅವರೆಲ್ಲ ಬಂದಿದ್ದು, ನನಗೆ ನಮ್ದು ಒಂದು ಪ್ರಾಜೆಕ್ಟ್ ಮಾಡಿದ್ದೀವಿ ಓಪನ್ ಸೋರ್ಸ್, ಅದು ನೋಡ್ಕೊಳ್ಳೋಕೆ MIT ಇಂದ ಅಲ್ಬರ್ಟ್ ಅಂತ ಒಬ್ಬ ಬಂದಿದ್ದೆ, ಇ ಸ್ಪೆಂಟ್ ವೆರಿ ಗುಡ್ ಟೈಮ್ ವಿತ್ ಅಸ್. ಈಗ ನಾವು ISC ಲಿ ಒಂದು ಬೈಕ್ ಶೇರ್ ಅಂತ ಮಾಡ್ತಾ ಇದ್ದೀನಿ, ಅದು ಜಸ್ಟ್ ಒಂದೇ ಒಂದು ನಿಮಿಷ.
ಸೊ ನಮ್ಮ ಸೈಕಲ್ ಅಂತ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದೀವಿ. ಈಗ ನಮ್ಮ ಸೈಕಲ್ ಅಂದ್ರೆ ಈಗ ಫ್ಯಾನ್ಸ್ ಎಲ್ಲ ಈಗ ನೋಡಿ ಇಲ್ಲಿಂದ ನೀವು ಬಸ್ ಸ್ಟ್ಯಾಂಡ್ ಹೋಗ್ಬೇಕು ತುಂಬ ತುಂಬಾ ದೂರ ಇದೆ ಅನ್ಕೊಳ್ಳಿ, ಒಂದ್ 2 kilometers ನಡ್ಕೊಂಡು ಹೋಗಾಗಲ್ಲ. ಸೊ ನಾವು ಇಲ್ಲೊಂದು ಸ್ಟೇಷನ್ ಇಟ್ಟಿರ್ತೀವಿ, ಅಲ್ಲೊಂದು ಸ್ಟೇಷನ್ ಇಟ್ಟಿರ್ತೀವಿ, ಇಲ್ಲಿಂದ ಸೈಕಲ್ ತಗೊಂಡ್ಬಿಟ್ಟು ನೀವು ಅಲ್ಲೂ ಡ್ರಾಪ್ ಮಾಡ್ಬಿಟ್ಟು ನಿಮ್ಮ ಪಾಡಿಗೆ ಬಸ್ ಹತ್ಕೊಂಡು ಹೋಗಿ. ಸೊ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ, ಮೆಟ್ರೋವೇ ಇಂಟಿಗ್ರೇಟ್ ಮಾಡೋಕ್ಕೆ ನಾವು ಈ ತರ ರಿಸೋರ್ಸ್ ಸ್ಪೇಷಲ್ ದುಡ್ಡು ಕಟ್ಟೋದಲ್ಲ. ಸೊ ನಮ್ದೇನಪ್ಪ ಅಂದ್ರೆ ಬೈಕು ಮತ್ತೆ ಕಾರು ಶೇರ್ ಮಾಡೋದು. ಸೊ ರಿಸೋರ್ಸ್ ಶೇರ್ ಆದಂಗೆ ಮಾಡ್ತಾ ಇದೀವಿ. ಸೊ ಬೇಸಿಕಲಿ ಆಪ್ಟಿಮೈಸ್ ಮಾಡ್ತೀವಿ ಅಂಡ್ ಮೊಬೈಲ್ ಟೆಕ್ನಾಲಜಿ ಯೂಸ್ಕೊಂಡು ಮಾಡ್ಕೊಂಡು ಮಾಡ್ತಾ ಇರೋದು. ಸೊ ಪಬ್ಲಿಕ್ ವೆಹಿಕಲ್ಸ್ ಆರ್ ಸ್ಪೆಸಿಫಿಕ್ ಪ್ಲೇಸಸ್ ಪೀಪಲ್ ಕೆ ಟೇಕ್ ಇಟ್ ಅಂಡ್ ಪ್ರಾಫಿಟ್ ಅಟ್ ಅನದರ್ ಸ್ಟೇಷನ್ ಲಾಸ್ಟ್ ಮೇ. ಸೊ ಸರ್ವರ್ ಸೈಕಲ್ಸ್ ಮನೆ ಸೆಂಟ್ರಲ್ ಯೂಸಿಂಗ್ ಸರ್ವರ್ಸ್ ಆನ್ ನೆಟ್ವರ್ಕಿಂಗ್. ಯುರೋಪಲ್ಲೆಲ್ಲ ಇದೆ 10,000 ಸೈಕಲ್ಲು, 750 ಸ್ಟೇಷನ್ಸ್. ಸೊ ನಾನು ನಮ್ದು ಈ ಥರ ಇರುತ್ತೆ, ಈ ಥರ ಒಂದು ಸ್ಟೇಷನ್ ಕಟ್ತಾ ಇದ್ದೀವಿ ಇನ್ನು ISCನಲ್ಲಿ. ಇಲ್ಲೊಂದು 20-25 ಸೈಕಲ್ ಇಟ್ಟಿರ್ತೀವಿ. ಇಲ್ಲಿ ಒಬ್ಬ ಮನುಷ್ಯ ಇರ್ತಾನೆ ಮೊಬೈಲ್ ಫೋನ್ ಇಟ್ಕೊಂಡು, ಅವ್ನು ಆಪರೇಟ್ ಮಾಡ್ತಾನೆ. ಇದು ನಮ್ಮ ಸೈಕಲ್ ಅಂತ ಪ್ರಾಜೆಕ್ಟು, ಇದನ್ನು ಓಪನ್ ಸೋರ್ಸ್ ಮಾಡ್ಬೇಕು ಅಂತ ಇದ್ದೀವಿ. ಸೊ ಆ್ಯಕ್ಚುಲಿ ಬೆಂಗಳೂರು ಸಿಟಿಲಿ ಮಾಡಬೇಕು ಅಂತ ಇದ್ವಿ, ಹತ್ತು ಕಡೆ ಸ್ಟೇಷನ್ಸ್ ಇಟ್ಬಿಟ್ಟು. ಬಟ್ ಅಲ್ಲಿ ಲೋಕಲ್ ಪಾಲಿಟಿಕ್ಸ್ ಎಲ್ಲ ಆಗ್ಬಿಟ್ಟು ಇಷ್ಟ ಆಗುತ್ತಲ್ಲ ನಿಮಗೆ. ಅದಕ್ಕೆ ಈಗ ISC ಆಗ್ಬಿಟ್ಟಿದ್ದೀವಿ. ನೋಡಿ, ಇವ ಸೈಕಲ್ BSC ಅವ್ರು ದಾನ ಮಾಡಿದ್ದಾರೆ. ಇದನ್ನು ಸಿಸ್ಟಮ್ ನಾನು ಪೋಸ್ಟ್ ಮಾಡಿದ್ದೀನಿ, ಐ ವಿಲ್ ಶೇರ್ ಇಟ್ ಲೇಟರ್ ವಿತ್ ಎವ್ರಿವನ್. ಐ ಡೋಂಟ್ ವಾಂಟ್ ಟು ಗೋ ಇಂಟು ದಿ ಡೀಟೇಲ್ಸ್. ಆ್ಯಂಡ್ ಪ್ರೊಡ್ಯೂಸ್ ಸ್ಟಾರ್ಟ್ ವರ್ಕಿಂಗ್ ಆನ್ ಇಟ್ ಇನ್ ಅನದರ್ 1 month. ಅವ್ರು ನಿಮಗೆ ಅಪ್ಡೇಟ್ ಆಗ್ತಾ ಇರುತ್ತೆ ಲೈವ್ ಡೇಟ್. ಸೊ ಯಾರ್ಯಾರ ಜಾವ ಚೆನ್ನಾಗಿ ಗೊತ್ತಿರೋ ಪಾಪ ಸುನಿಲ್ ಜಾವ ಸ್ಕ್ರಿಪ್ಟ್ ಚೆನ್ನಾಗಿ ಗೊತ್ತಿತ್ತು ಅಂತ ಹೇಳ್ಬಿಟ್ಟು ನನ್ನ ಪ್ರಿಂಟ್ ಸರಿಯಾಗಿ ಬರ್ತಾ ಇಲ್ಲ ಇಲ್ಲಿದೆಯಲ್ಲ. ಸೊ ನಮ್ಮ ಪಾಪ ನಂಗೆ ಹೆಲ್ಪ್ ಮಾಡ್ತಾ ಇದ್ದಾನೆ, ಅದನ್ನ ನೋಡಿ ಈ ಥರ ರೆಂಟ್ ಅದು ಎಲ್ಲ ಮಾಡೋದು. ಸೊ ಟೋಟಲ್ ಸಿಸ್ಟಮ್ ನಾವು ಡಿಸೈನ್ ಮಾಡಿ ಸೈಕಲ್ ಮೂವ್ಮೆಂಟು ಎಲ್ಲ ಟೋಟಲ್ ಓಪನ್ ಸೋರ್ಸ್ ಮಾಡ್ತಾ ಇದೀವಿ ನಾವು. ಓಪನ್ ಸೋರ್ಸ್ ಆದಮೇಲೆ ವಿ ವಾಂಟ್ ಟು ಶೇರ್ ಇಟ್ ಆ್ಯಂಡ್ ಮೇಕ್ ಇಟ್ ಹ್ಯಾಪನ್ ಇನ್ ಆಲ್ ಸಿಟೀಸ್ ಆಫ್ ಕರ್ನಾಟಕ. ಜನ ಯಾರು ಟೆಕ್ನಾಲಜಿ ಇನ್ವೆಸ್ಟೇ ಮಾಡಬಾರ್ದು, ಬರೀ ಸೈಕಲ್ ಹಾಕ್ಬೇಕು, ರನ್ ಮಾಡಬೇಕು. ಇಷ್ಟೇ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಕೊನೆಯ ಕಾರ್ಯಕ್ರಮ, ನಾನು ನನ್ನ ಭಾಷಣ ಇಂಥದ್ದು ಮಾಡ್ತಾ ಇಲ್ಲ. ಏಕಂತಂದ್ರೆ ಸಾರಿ, ಮೋಸ್ಟ್ ಇಂಪಾರ್ಟೆಂಟ್ ಇವೆಲ್ಲ ಏನಾಗ್ತಾ ಇದೆ ಕ್ರಿಯೆ ಅಂತ ನಾನು ಸಮ್ಮನಿ ಮಾಡ್ಬೇಕಂತ ಇದ್ದೀನಿ. ಇವನು ಕೇಳಿದ್ರೆ ಹೆಸರು ಆಫ್ರಿಕನ್ ರೈಟರ್. ಆಕ್ಚುಲಿ ಇವನು ಪುಸ್ತಕ ಬರೆದಿದ್ದಾನೆ, ಡಿ ಕೊಲೊನೈಸೇಷನ್ ಆಫ್ ದ ಮೈಂಡ್. ಅಂದ್ರೆ ಯುರೋಪ್ ನವರು ಕಾಲೊನೈಸೇಷನ್ ಮಾಡಿದಾಗ ನಮ್ಗೆಲ್ಲ ಇದೇ ರೀತಿ ಯೋಚನೆ ಮಾಡ್ಬೇಕು, ಪರಿಸರದ ಮೇಲೆ ಉಳಿದು ಹೋಗ್ಬೇಕು ಅಂತ ಎಲ್ಲ ಕಲೊನೈಸ್ ಮಾಡ್ಬಿಟ್ರು, ಕಾರ್ ತಗೋಬೇಕು. ಸೊ ಇದ್ರ ಹೊರಗಡೆ ಹೆಂಗ್ ಬರ್ಬೇಕು, ನಮ್ಮ ಭಾಷೆ ನಾವ್ ಯಾಕೆ ತಿಳ್ಕೋಬೇಕು ಅಂತ ಅವನು ತುಂಬಾ ಚೆನ್ನಾಗಿ ಪುಸ್ತಕದಲ್ಲಿ ಬರ್ತಾನೆ. ಅದರಲ್ಲಿ ಲ್ಯಾಂಗ್ವೇಜ್ ಬಗ್ಗೆ ಮಾತಾಡಿದಾನೆ. ಲ್ಯಾಂಗ್ವೇಜ್ ಕ್ಯಾರೀಸ್ ಕಲ್ಚರ್, ಕಲ್ಚರ್ ಕ್ಯಾರೀಸ್ ಎಂಟೈರ್ ಬಾಡಿ ಆಫ್ ಫ್ಯಾಲ್ಯೂಸ್ ಬೈ ವಿಚ್ ವಿ ಪರ್ಸೀವ್ ಅವರ್ ಸೆಲ್ಫ್ ಅಂತ ಪ್ಲೇಸ್ ಇದೆ ಬಾಡಿ. ಅದಕ್ಕೆ ಭಾಷೆ ಬಹಳ ಮುಖ್ಯ ಅಂತ ಅವನು ಹೇಳಿದಾನೆ. ಅದಕ್ಕೆ ಶಿವ ಮಾಡ್ತಾ ಇರೋ ಕೆಲಸ ನಿಜಕ್ಕೂ ದೊಡ್ಡದು. ಇವತ್ತು ನಮ್ಮ ಭಾಷೆ ಉಳಿಸೋ ಕೆಲಸ ಮಾಡ್ತಿದ್ದಾನೆ, ಕೈ ಕೊಡೋಣ. ಎಲ್ಲರೂ ಕೈ ಕೊಡೋ ಟೈಮ್ ಬಂತು ಇವತ್ತಿಗೆ. ಇವತ್ತಿಗೆ ನಾನು ಏನ್ ಹೇಳ್ಬೇಕು ಅಂತಿದ್ದೆ ಅಂತಂದ್ರೆ, ಕನ್ನಡ ವಿಕಿಪೀಡಿಯಾ ಸುತ್ತಮುತ್ತ ಕೆಲಸ ಮಾಡ್ತಾ ಇದೀನಿ ಲಿನಕ್ಸ್ ಬಗ್ಗೆ ಅಂತ ಹೇಳಿದೆ, ನಾನು ಪರಿಚಯ ಮಾಡ್ಕೊಟ್ಟೆ. ಅದಷ್ಟೇ ನಾನು ಮಾಡ್ಕೋಬೇಕು ಹೇಳಿದ್ದೆ. ಮತ್ತೆ ಬ್ಲಾಗ್ ಲೋಕದಿಂದ ಆಚೆ ಬಂದ್ರೆ ಏನೆಲ್ಲ ಆಗುತ್ತೆ ಅಂತ ಇವತ್ತು ಬೆಳಿಗ್ಗೆಯಿಂದ ಇಷ್ಟೊತ್ತಂಕ 5 ಗಂಟೆ ಮುಗಿಬೇಕಿತ್ತು ಕಾರ್ಯಕ್ರಮ. ಇನ್ನೂ ಕೂತ್ಕೊಂಡಿದ್ದೀರಾ ಅಂತಂದ್ರೆ ಏನೆಲ್ಲ ಮಾಡ್ಬೋದು ನೀವೇ ಕಂಡ್ಕೊಂಡಿದ್ದೀರಾ, ಇಷ್ಟನ್ನ ಮಾತ್ರ ನಾನು ನಿಮ್ಗೆ ತಿಳಿಸ್ಕೊಡ್ಬೇಕಾಗಿತ್ತು. ಅದಕ್ಕೆ ನನ್ನ ಭಾಷಣ ಕೊನೆಗೆ ಹಾಕೊಂಡೆ. ಬೇರೆ ವಿಷಯಗಳನ್ನ ನಿಮ್ಮ ಈ ಲಿಂಕ್ಗಳು ಅಥವಾ ನಮ್ಮ ಬಳಗದ ಜೊತೆಗೆ ನೀವೆಲ್ಲ ಹೇಗೆ ಜೊತೆ ಆಗ್ಬೋದು, ಮತ್ತೆ ಇಲ್ಲಿ ನಮ್ಮ ಬಳಗ ಅಂತಂದ್ರೆ ಮತ್ತೆ ಇನ್ನೊಂದ್ಸಲ ರಿಮೈಂಡ್ ಮಾಡ್ತಾ ಇದೀನಿ, ಸಂಖ್ಯೆ ಆಗ್ಲಿ ಹೆಜ್ಜೆ ಆಗ್ಲಿ ನಾವೇನ್ ಮಾಡ್ಬೇಕು ಅಂತಿದ್ದೀವಿ ಅಂತ ನಿಮ್ಗೆ ಹೇಳಲ್ಲ. ನಾವೇನ್ ಮಾಡ್ತಿದೀವಿ ಅದ್ರ ಜೊತೆಗೆ ನಿಮ್ನ ಕರ್ಕೊಂಡು ಹೋಗ್ತೀವಿ. ನೀವು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅದನ್ನ ಮಾಡ್ಲಿಕ್ಕೆ ನಮ್ಮಿಂದ ಏನ್ ಸಹಕಾರ ಬೇಕು, ಮತ್ತೆ ಇಲ್ಲಿ ಬಂದಿರೋ ಎಲ್ಲಾ ಸ್ನೇಹಿತರು ಯಾರ್ಯಾರು ನಿಮ್ಗೆ ಏನು ಸಹಾಯ ಮಾಡಬಲ್ರು ಅವ್ರ ಜೊತೆಗೆ ನೀವು ಸೇರ್ಕೊಂಡು ನಿಮ್ಮ ಕನಸನ್ನ ನೆನಪು ಮಾಡ್ಕೊಳ್ತಾ ಕನ್ನಡ ಮತ್ತೆ ತಂತ್ರಜ್ಞಾನಕ್ಕೆ ನಿಮ್ಮ ಕೊಡುಗೆನ ಕೊಡ್ಬೋದು ಅಂತ ತಿಳ್ಕೊಳ್ತೀವಿ. ಅದು ನಮ್ಮ ಮೆಸೇಜ್ ನಮ್ಮ ಕಂಪ್ಲೀಟ್ ಎಲ್ಲ ತಂಡದ ಸದಸ್ಯರಿಂದ. ಇಲ್ಲಿ ಇನ್ನೊಂದು ಮೇಜರ್ ಪ್ರೋಗ್ರಾಮ್ ಆಗಲೇ ಇಲ್ಲ, ನಿಮ್ಮ ಧ್ವನಿ ಅಂತ ಹೇಳಿದ್ದೆ. ಯಾರಿಗಾದ್ರೂ ಮಾತಾಡ್ಬೇಕು ಅನ್ನಿಸ್ತಿದ್ಯಾ ಈಗ ಅಥವಾ ಎಲ್ಲರಿಗೂ ಸುಸ್ತಾಗಿದೆಯಾ? ಸುಸ್ತ ಆಗಿದ್ರೆ ನಮ್ದು ಸೊಲ್ಯೂಷನ್ ಎಲ್ಲದಕ್ಕೊಂದು ಪಾಸಿಬಿಲಿಟಿ ಇದೆ. ಇವತ್ತು ನಾನು ಮಾತಾಡದೆ ಇರ್ಬೋದು ಅಂತ ಇರ್ಬೋದು, ಅಥವಾ ಮಾತಾಡದೆ ಅಂತ ಇರ್ಬೋದು, ಅಥವಾ ಇನ್ನೇನೋ ಮಾಡ್ಬೇಕಾಗಿತ್ತು ಈ ಟೈಮಲ್ಲಿ ನಂಗೆ ಮಾಡ್ಲಿಕ್ಕೆ ಆಗ್ತಾಯಿಲ್ಲ ಅಂತ ಆ ಒಂದು ಇದನ್ನ ತಲೆನ ಇಟ್ಕೋಬೇಡಿ. ಏನಿದೆ ಈ ಏನೋ ಕಾರ್ಯಕ್ರಮದಿಂದ ಏನೆಲ್ಲ ಪಡ್ಕೊಂಡ್ರೆ ನೀವು, ಅಥವಾ ಏನ್ ಮಾಡ್ಬೇಕು ಅಂತಿದ್ದೀರಾ? ಇಲ್ಲಿ ನಿಮ್ಗೆ ಏನಾದ್ರೂ ಒಂದಿಷ್ಟು ಐಡಿಯಾ ಸಿಕ್ಕಿದ್ರೆ, ನಿಮ್ಗೆ ಒಳ್ಳೆಯ ಫ್ರೆಂಡ್ ಸಿಕ್ಕಿದ್ರೆ ಆ ಒಂದು ಐಡಿಯಾ ಬಗ್ಗೆ ಬರೀರಿ, ನಮ್ಮ ಜೊತೆ ಹಂಚ್ಕೊಳ್ಳಿ.
ಹೆಜ್ಜೆ ಬ್ಲಾಗ್ ನಲ್ಲಿ ಕೂಡ ನಿಮ್ಮ ಹೆಸರು ಕೆಳಗಡೆ ಅದನ್ನ ಪಬ್ಲಿಷ್ ಮಾಡ್ತೀವಿ. ಜೊತೆಗೆ ಹೆಜ್ಜೆಯ ಮುಂದಿನ ಕಾರ್ಯಕ್ರಮಗಳಲ್ಲಿ ನೀವೇ ಪಾರ್ಟ್ ಮಾಡ್ಕೋಬಹುದು. ಅಂದ್ರೆ ಹೆಜ್ಜೆನಲ್ಲಿ ನಾನು ಇದನ್ನ ಮಾಡ್ಬೇಕು ನೆಕ್ಸ್ಟ್ ಅಂತಂದ್ರೆ ಅದನ್ನ ಮಾಡ್ಲಿಕ್ಕೆ ನಾವೆಲ್ಲ ಸಹಕಾರನ ನಮ್ಮ ಕೈಲಾದಷ್ಟು ನಾವು ಮಾಡ್ತೀವಿ. ಜೊತೆಗೆ ಇವತ್ತು ನಮಗೆ ಫೀಡ್ಬ್ಯಾಕ್ ತಗೊಳಕ್ ಆಗ್ತಲ್ಲ ಇಮಿಡಿಯೇಟ್ ಆಗಿ. ನನಗೆ ಮೇಲ್ ಮಾಡಿ ಅಂತ ಕೇಳ್ತಾ ಇಲ್ಲ, ಫಸ್ಟ್ ನಿಮ್ಮ ಅನಿಸಿಕೆನ ನಿಮ್ಮ ಬ್ಲಾಗ್ ಅಲ್ಲಿ ಎಲ್ಲಿ ಬರೀತಿದ್ದೀರಾ ಅಲ್ಲೇ ಬರೀರಿ. ದಟ್ ಇಸ್ ದ ಬೆಸ್ಟ್ ಪ್ಲೇಸ್. ಯಾಕಂದ್ರೆ ನೀವು ಬೇರೆ ಯಾರಿಗೋ ಬರ್ಕೊಳ್ಳಿ ಅಂತಂದ್ರೆ ಮತ್ತೆ ಮನೆಗೆ ಹೋಗ್ತೀರಾ ಬರೀಬೇಕಾ? ಸರಿ, ನಾಳೆ ಲಿಂಕ್ ಕಳ್ಸಿಕೊಳ್ಳಿ. ನಿಮ್ಗೆ ಒಂದು ಲಿಂಕ್ ಕಳ್ಸಿಕೊಟ್ರೆ ಬೇರೆ ಎಲ್ಲರಿಗೂ ನೀವೇನು ಅನ್ಕೊಳ್ತಿದ್ದೀರಾ ಅದ ಅರ್ಥ ಆಗತ್ತೆ. ಜೊತೆಗೆ ಏನೆಲ್ಲ ಕನಸುಗಳು ನಿಮ್ದೆ ಅನ್ನೋದನ್ನ ಬೇರೆಯವ್ರ ಜೊತೆ ಶೇರ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅನ್ನೋದು ಈ ಕಾರ್ಯಕ್ರಮ ತೋರಿಸ್ಕೊಟ್ಟಿದೆ ಅಂತ ಅನ್ಸುತ್ತೆ. ಈ ಹೆಜ್ಜೆ ಕಾರ್ಯಕ್ರಮ ನಂದು ಒಬ್ಬನ ಕನಸಲ್ಲ, ಅರವಿಂದ ಇದ್ದಾನೆ, ಪವಿತ್ರ ಮತ್ತೆ ಎಷ್ಟೊಂದು ಜನ ಇಲ್ಲಿ ಹೆಸರು ತಗೊಂಡ್ರೆ ನಾನೀಗ 18-19 ಏನ್ ಮಾತಾಡಿದ್ರು ಎಲ್ಲಾ ಹೆಸರು ತಗೋಬೇಕು. ಜೊತೆಗೆ ಹಿಂದೆ ಇಟ್ಕೊಂಡೊಬ್ರು ನಗ್ತಾ ಇದಾರೆ, ವಾಲಂಟಿಯರ್ಶಿಪ್ ಆಗಿ ಬರ್ತೀನಿ ಅಂತ ಅನ್ಬಿಟ್ಟು ಮಂಜು. ಯಾವಾಗ್ಲೂ ಅಷ್ಟೇ, ಏನಾದ್ರೂ ಕಾರ್ಯಕ್ರಮ ಮಾಡ್ತೀನಿ ಅಂದ್ರೆ ನಾನು ಬರ್ತೀನಿ ಅಲ್ಲಿ ಇರ್ತೀನಿ ಅಂತ ಅನ್ಬಿಟ್ಟು ಏನ್ ಮಾಡ್ತೀಯ ಅಂತ ಏನಾದ್ರು ಮಾಡ್ತೇನೆ ಆತರ ಅವನ್ಗೆ ಇದು ಹೆಲ್ಪ್ ಮಾಡ್ಬೇಕು ಅಂತ ಅನ್ಬಿಟ್ಟು. ಇವತ್ತು ಬಂದ್ ನೋಡಿದಾಗ ಅವ್ನಿಗೆ ಹೊಸದೇ ಏನೋ ಕಂಡಿರ್ಬೋದು. ವಾಲಂಟಿಯರ್ ಮಾಡಕ್ಕೆ ನಮ್ಗೇನಿಲ್ಲ, ಜನರನ್ನ ನಡ್ಸ್ಕೊಡ್ತಾರೆ ಕಾರ್ಯಕ್ರಮ. ಅದಕ್ಕೆ ಹೆಜ್ಜೆ ಇನ್ನೊಂದು ಉದಾಹರಣೆ ಅಂತ ಹೇಳ್ತಾ, ನಿಮ್ಮ ಧ್ವನಿನ ನಮ್ ತಲುಪೋ ಹಾಗೆ ಮಾಡಿ. ನಮ್ಮ ಜೊತೆ ಇನ್ನು 6,000-6,00,000 ಕನ್ನಡಿಗರು ಆ ಒಂದು ಧ್ವನಿನ ಕೇಳಿ. ಇದೇ ರೀತಿಯ ಮುಂದಿನ ಹೆಜ್ಜೆಗಳಿಗೆ ನಮ್ಮ ಜೊತೆ ಮತ್ತೆ ಮತ್ತೆ ಹೆಜ್ಜೆ ಹಾಕ್ತೀರಿ ಅಂತ ಕೇಳ್ಕೊಳ್ತಾ, ಮಾತಾಡಿದ ಮತ್ತೆಲ್ಲ ಸ್ನೇಹಿತರಿಗೆ ನಮ್ದೊಂದು ಸಣ್ಣ ಉಡುಗೊರೆ ಬೇಗ ಕೊಟ್ಬಿಡ್ತೇನೆ. ಶಶಿಶೇಖರ್, ಶಂಕರ್ ಪ್ರಸಾದ್, ಸವಿತಾ ಎಸ್, ಸುನೀಲ್ ಜಯಪ್ರಕಾಶ್, ವಿವೇಕ್, ಹಳ್ಳಿ ಮನೆ ಅರವಿಂದ. ನಾನು ನಿಮ್ಗೆ ಕೊಡಬಾರ್ದು ಅನ್ಸಿದ್ದೆ. ವಾಸುದೇವ್ ಕಾಮತ್, ನಮ್ಮ ಕಿರಿಯ ಹ್ಯಾಕರ್, ಸಿ ಎಸ್ ಕೆ ನಮ್ಮ ಕೈನಿಂದ ಏನು ಕೊಡ್ಲಿಕ್ಕೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಜೊತೆ ತುಂಬ ದಿನಗಳಿಂದ ಇದ್ರ ಮೇಲೆ ಕೆಲಸ ಮಾಡ್ತಿದ್ದಾರೆ. ನಾವುಗಳು ನಿಜವಾಗ್ಲೂ ಏನು ಟೈಮ್ ಹಾಕಿಲ್ಲ ಇದೆಲ್ಲ ಪ್ರಿಪ್ರೇಷನ್ ಮಾಡಲಿಕ್ಕೆ. ಟೈಮ್ ಸ್ಪೆಂಡ್ ಮಾಡೋದಂದ್ರೆ ಒಂದಿನ ಈ ಬ್ಯಾನರ್ ರೆಡಿ ಮಾಡಲಿಕ್ಕೆ ಅಥವಾ ಈ ಕಾನ್ಸೆಪ್ಟ್ ಏನಿದೆ ಅದಕ್ಕೊಂದು 2-3 ದಿನ, ಮತ್ತು ಕಾರ್ಯಕ್ರಮ ಯಾವ ಥರ ಇರಬೇಕು ಅನ್ನೋದಕ್ಕೆ ಒಂದಿಷ್ಟು ಸಂಜೆಗಳು ಫೋನ್ ಕಾಲ್ನಲ್ಲೇ ಮುಗಿದೋಯ್ತು. ಜಗಳ ಕೂಡ ಆಡಿದ್ವಿ, ಮೊಳಿನೂ ಅದಕ್ಕೆ ಮನೆಯಲ್ಲೇ ಕುತ್ಕೊಂಡು ಎಕ್ಸಾಂಪಲ್ ಏನು ನೋಡಿದಂಗೆ ಕೂಡ ಈಗೆಲ್ಲ ಜಗಳ ಆಡ್ತೀವಿ ಈ ಥರ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಹಿಂದೆ ಮುಂದೆ ಅಂತ. ರಾಯ್ಸನ್ಗೆ ನಮ್ಮ ಕಡೆಯಿಂದ ಒಂದು ಸಣ್ಣ ಗಿಫ್ಟ್. ಇಷ್ಟೆಲ್ಲ ಆಗ್ತಾ ನಿಮ್ಮೆಲ್ಲರಿಗೂ ವಿದಾಯ ಹೇಳೋ ಸಮಯ ಬಂತು. ನಮ್ಮ ಇದು ಇವೆಂಟ್ ಬಗ್ಗೆ ಯಾರಾದರೂ ಫೀಡ್ಬ್ಯಾಕ್ ಕೊಡೋದಿರುತ್ತೆ, ಯಾರಾದರೂ ಈಗಲೇ ಫೀಡ್ಬ್ಯಾಕ್ ಕೊಡಬೇಕು ಅಂತಿದ್ದೀರಾ ಇವೆಂಟ್ ಬಗ್ಗೆ ನಿಮ್ಮ ಅನಿಸಿಕೆ? ಸೊ ದಟ್ ಅಟ್ಲೀಸ್ಟ್ ಒಂದು ಧ್ವನಿನ ನಮ್ಮ ನಾವು ಎಲ್ಲರೂ ಕೇಳಿದ್ದಾರೆ. ದಿನೇಶ್, ಬೆಂಗಳೂರು ಸೌತ್ನಲ್ಲಿ ಏರ್ ಕಂಡೀಷನ್ ಇಲ್ಲದೆ ನ್ಯಾಚುರಲ್ ಬೆಳಕು ಬರುವಂಥ ಜಾಗದಲ್ಲಿ ಮೀಟ್ ಮಾಡಬೇಕಂತ ಯಾವಾಗ ಬೇಕಾದ್ರೂ ನಮ್ಮ ಆಫೀಸ್ ಸ್ಪೇಸ್ ಇದೆ ಅವೈಲೇಬಲ್. ಇವೆಂಟ್ ಬಗ್ಗೆ ಒಂದು ಮಾತು, ನಾನು ಬರೋದಿಲ್ಲ ಅಂತ ಹೇಳಿದೆ. ಯಾಕಂದ್ರೆ ನನ್ನ ವಿಚಾರ ಮತ್ತು ಇವತ್ತಿನ ಕಾನ್ಸೆಪ್ಟ್ಗೆ ಹೊಂದಿಕೆ ಆಗಲಿಕ್ಕಿಲ್ಲ ಅಂತ. ಆದರೆ ಶಿವು ಮತ್ತು ಅರವಿಂದ್ ಒತ್ತಾಯ ಮಾಡಿದರು, ನಾನು ಅವ್ರಿಗೆ ಬೇಸರ ಆಯ್ತೇನೋ ಅಂತ ಅಂದ್ಕೊಂಡೆ ಇಲ್ಲ ಅಂತ ಹೇಳಿದಾಗ. ಅದಕ್ಕೆ ಬಂದೆ ಬೆಳಗ್ಗೆ, ಅದೇನೋ ಮೊಬೈಲ್ಸ್ ಪವರ್ ಆಫ್ ಆಗಿ ಬೆಳಗ್ಗೆ 7 ಲೇಟ್ ಆಯಿತು ಪಾಪ. ನಾನು ಸ್ಥಿತಿ ನೋಡಿ ಇದೇನು ಮಾತಾಡ್ತಾಯಿದ್ದಾರಪ್ಪ ಹೆಫಾಜಾರ್ಡ್ ಆಗಿ ಅಂತ ಅಂದ್ಕೊಂಡೆ. ಅದು ಇಲ್ಲಿ ಬಂದು ನೋಡಿದಾಗ ಆ್ಯಸ್ ದ ಡೇ ಪ್ರೋಗ್ರೆಸ್ಡ್ ಐ ರಿಯಲಿ ಐ ಆಮ್ ಟೇಕಿಂಗ್ ಮೈ ಥಾಟ್ಸ್ ಬ್ಯಾಕ್, ಲೈಕ್ ಟೇಕಿಂಗ್ ವರ್ಡ್ಸ್ ಬ್ಯಾಕ್. ಸೊ ಇಟ್ ಇಸ್ ಗಾನ್ ರಿಯಲಿ ರಿಯಲಿ ಅಮೇಝಿಂಗ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಟು ಬೆಲ್. ಓಕೆ, ಇನ್ನೊಂದು
ಇನ್ನೊಂದು ಮುಖ್ಯವಾದ ಫೀಡ್ಬ್ಯಾಕ್, ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ಎಲ್ಲ ಥ್ಯಾಂಕ್ಸ್ ನಮ್ಮ ಸಿಎಸ್ ಹೋಗುತ್ತೆ, ಸಿಎಸ್ ಮೂಲಕ ಹಳ್ಳಿ ಮನೆ. ಇನ್ನೊಂದು ಸ್ಮಾಲ್ ಇವೆಂಟ್ ಬಗ್ಗೆ, ತುಂಬಾ ಈ ತರ ಇವೆಂಟ್ಸ್ ಹೋಗಿದ್ದೀನಿ, ಬಟ್ ಕನ್ನಡ ಆಗಿರೋದ್ರಿಂದ ಯು ಕ್ಯಾನ್ ಸಿ ಸೋ ಮೆನಿ ಲೋಕಲ್ ಕನ್ಸರ್ನ್ಸ್ ಎಲ್ಲ ಒಟ್ಟಿಗೆ ಬಂದು ಐವ್ ನೆವರ್ ಬೀನ್ ಟು ಆಸ್ ಗುಡ್ ಆಸ್ ದಿಸ್. ಯಾಕಂದ್ರೆ ದೇಶೀಯತೆ ಅಂದ ತಕ್ಷಣ ನಮ್ಗೆ ವೆರೈಟಿ ಬಂದ್ಬಿಡುತ್ತೆ. ದೇಶೀಯತೆ ನಾನು ಕಾರ್ಪೊರೇಟ್ ಸಿಕ್ಕಾಪಟ್ಟೆ ಕಾನ್ಫರೆನ್ಸ್ ಹೋಗಿದ್ದೀನಿ, ಎಲ್ಲ ಕಡೆ ಸೈಕಲ್ ಅಂದ್ರೆ ಕರೀತಾರೆ. ಐ ಎಸ್ ಎಲ್ ಮೊನ್ನೆ ಅಟೆಂಡ್ ಮಾಡಿದೆ, ಬುರಿ ಇಂಗ್ಲಿಷ್ ಮಾತಾಡ್ತಾರೆ ಪಂಡಿತರು, ಕೆಲಸ ಮಾತ್ರ ಏನು ಮಾಡಲ್ಲ, ಸಂಬಳ ಚೆನ್ನಾಗಿ ತಗೊಂತಾರೆ 2 ಲಕ್ಷ 3 ಲಕ್ಷ. ನಂಗೆ ಅವ್ರ ಮೇಲೆ ಬಹಳ ಹೊಟ್ಟೆ ಕೋಪ ಬರುತ್ತೆ, ಬುರಿ ಇಂಗ್ಲಿಷ್ ಅಲ್ಲಿ ಮಾತಾಡೋದು ಸಂಬಳ ಹೊಟ್ಟೆ ಜೀವನ ಮಾಡ್ತಾರಲ್ಲಪ್ಪ ಇವರು ಅಂತ ಹೊಟ್ಟೆ ಕಿಚ್ಚು ಬರುತ್ತೆ ಒಂದ್ಸರಿ. ಬಟ್ ಇವತ್ತು ಮಾತ್ರ ಕನ್ನಡದಲ್ಲಿರೋದ್ರಿಂದ ಸತ್ಯತೆ ಇತ್ತು, ಒಂದ್ ರೀತಿ ಶ್ರದ್ಧೆ ಇತ್ತು ಎಲ್ಲರಲ್ಲೂ. ಅದರಿಂದ ಭಾಷೆ ಇವತ್ತು ಎಷ್ಟು ಮುಖ್ಯ ಅಂತ ನಮ್ಗೆ ಶಿವು ಪ್ರಕಟಪಟ್ಟಿದ್ದಾನೆ, ನಾವು ಅವ್ನಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ ಯು ಶಿವ. ಲಾಸ್ಟ್ ಲೈನು ಸೈಕಲ್ಗೆ ಮತ್ತೆ ಶಿವ್ಗೆ, ಯಾಕಂದ್ರೆ ದಟ್ಸ್ ವಾಟ್ ಫ್ರೀಡಮ್ ಇಸ್ ಆಲ್ ಅಬೌಟ್. ಲಾಸ್ಟಲ್ಲಿ ಮುರಳಿ ಅವರು ಒಳ್ಳೆ ಬಿಸ್ಕೆಟ್ ಹಾಕಿದ್ರು. ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ ಪ್ರಸಾದ್ ಪರಮಪ್ಪ ಅವ್ರಿಗೆ. ನಮ್ಗೆ ನಿಜವಾಗ್ಲು ನಾನು ಏನೋ ಚಿಕ್ಕವನಿದ್ದಾಗಿಂದ ಆಟ ಆಡ್ದವನಲ್ಲ, ಈಗ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ನಾನು ಮತ್ತೆ ಪವಿತ್ರ ಕೂತ್ಕೊಂಡು ಕೇಂದ್ರ ಜೋಗಿ ಅಂತ ಮಾಡ್ತಾ ಇದೀವಿ. ನಮ್ಮ ಹತ್ರ ಅಷ್ಟೊಂದೇನು ಆರ್ಟಿಕಲ್ಸ್ ಇಲ್ಲ ಅಲ್ಲಿ. ನಮ್ಮ ಆಸೆ ಏನು ಅಂತಂದ್ರೆ ಪ್ರಾಕ್ಟಿಕಲ್ ಆಗಿ ಮಕ್ಕಳಿಗೆ ಏನೆಲ್ಲ ತಲುಪಿಸ್ಬೋದು. ಅದು ಶುರುವಾಗಿದ್ದು ನನ್ನ ಮತ್ತೆ ಮುರಳಿಯ ಒಂದು ಡಿಸ್ಕಷನ್, ರಂಗಶಂಕರ ಕಡೆ ಒಂದು ಯಕ್ಷಗಾನದ ಆರ್ಟ್ ನೋಡ್ತಾ ನಾವು ಆಚೆ ಬರ್ತಾ ಇರ್ಬೇಕಾದ್ರೆ ಅನ್ನಿಸ್ತು ಏನು ಆಗ್ತಲ್ವಲ್ಲ ಮಕ್ಕಳಿಗೆ, ಎಲ್ಲ ಇಷ್ಟೊಂದೆಲ್ಲ ಮಾತಾಡ್ತೀವಿ ನಾವು, ಎಷ್ಟೊಂದೆಲ್ಲ ಕನ್ನಡದಲ್ಲಿ ಕಂಟೆಂಟ್ ಇದೆ ಬಿಟ್ಟೋಗಿದ್ದಾರೆ ನಮಗೋಸ್ಕರ, ನಾವುಗಳೇ ಓದಿಲ್ಲ. ನನಗೆ ಕನ್ನಡಕ್ಕೆ ಮಕ್ಕಳಿಗೆ ಏನೆಲ್ಲ ಬುಕ್ ಇದೆ ಅಂತ ನನಗೆ ಹೇಳಿದವರು ವಸುಧೇಂದ್ರ, ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಜೊತೆಗೆ ಈ ವೆಬ್ಸೈಟ್ ಮೇಲೆ ಏನ್ ಮಾಡ್ಬೇಕು ಅಂದ್ರೆ ಪ್ರಾಕ್ಟಿಕಲ್ ಆಗಿ ಮಕ್ಳು ಏನ್ ಮಾಡ್ಬೋದು, ಸೈಕಲ್ ಬಗ್ಗೆ ಒಂದು ಸುಮ್ನೆ ಪಂಕ್ಚರ್ ಹಾಕೋದು ಹೇಗೆ ಅಂತಂದ್ಬಿಟ್ಟು ಹೇಳಿಕ್ಕೆ ಪ್ರಯತ್ನ ಪಡ್ತಾ ಇದ್ವಿ ನಾವು, ವಿಡಿಯೋ ಮೂಲಕ ಮತ್ತೆ ಸ್ಲೈಡ್ಸ್ ಮೂಲಕ. ಅಥವಾ ಇನ್ನೊಂದಿಷ್ಟು ಐಡಿಯಾಸ್ ಇದೆ, ಫಾರ್ ಎಕ್ಸಾಂಪಲ್ ಪ್ರತಿಯೊಂದು ದಿನ ಒಂದು ಮಗು ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ, ಅಥವಾ ಒಂದು ನಾವೇನು ಮಾಡ್ಬೇಕಾಗಿಲ್ಲ, ವಿಧಾನಸೌಧ ಇದೆ ಫೋಟೋ ತಗೊಳ್ಳಿ, ಇದು ವಿಧಾನಸೌಧ ಎಲ್ಲಿದೆ ಹೇಗೆ ಅಂತದನ್ನ ನಾವು ತಿಳಿಸ್ಕೊಟ್ರು ಮಕ್ಕಳಿಗೆ ಇಷ್ಟೊಂದು ಅರಿವಾಗುತ್ತೆ. ಸೊ ಹಿಂದೆ ಜೋಗಿ ಆ ತರ ಒಂದು ಇದ್ರ ಕಡೆ ಏನು ನಡೀತಾ ಇದೆ. ಇವರ ಕೆಲಸ ನೋಡಿದ್ಮೇಲೆ ನಮ್ಗೆ ಅನ್ನಿಸ್ತಾ ಇದೆ ದೇರ್ ಇಸ್ ಸಮಥಿಂಗ್ ಮೋರ್. ಸೊ ನನ್ನ ಕನಸುಗಳಿಗೆ ಮತ್ತೆ ಇನ್ನೂ ಒಂದಿಷ್ಟು ಏನೋ ಬಣ್ಣ ಬಣ್ಣದ ರೆಕ್ಕೆಗಳು ಕಟ್ತಾ ಇದೆ ಅಂತ ಹೇಳ್ತಾ, ಎಲ್ರಿಗೂ ಬಂದಿದ್ದಕ್ಕೆ ಇಷ್ಟೊತ್ತು ಇಷ್ಟು ಚೆನ್ನಾಗಿ ಈ ಕಾರ್ಯಕ್ರಮ ನಡೆಸ್ಕೊಳ್ಳಿಕ್ಕೆ ಸಹಾಯ ಮಾಡಿದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಹೆಜ್ಜೆ ಇದು ಪ್ರಾರಂಭ ಮಾತ್ರ, ಮುಂದಿನ ಹೆಜ್ಜೆಗೆ ಈಗ ಒಂದು ಸಣ್ಣ ವಿರಾಮ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತೀನಿ. ಧನ್ಯವಾದಗಳು.